ಮರೆಯೋದುಂಟೆ ಮೈಸೂರು ದೊರೆಯ. ಜಯಚಾಮರಾಜೇಂದ್ರ ಒಡೆಯರ್ ಅವರ ಕಡೆಯ ದಿನಗಳು ಬಹಳ ಕಠೋರವಾಗಿದ್ದವು. ಆರೋಗ್ಯ ಮತ್ತು ಮಾನಸಿಕ ಹಿಂಸೆಗಳು ಬಹಳ ಪ್ರಬಲವ ಕೆಲಸ ಮಾಡಿದ್ವು. ಅಪ್ಪ ಮತ್ತು ಮಕ್ಕಳ ಮಗನ ನಡುವಿನ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಅವರ ಅವ್ರಿಗೂ ಇದ್ದಂತ ಕೆಲವು ಕೌಟುಂಬಿಕ ಕಲಹಗಳು ಅವರಿಗೆ ಬಾಧಕವಾಯಿತು, ಬಾಧಿಸ್ತು ಅವರಿಗೆ. ಮರೆಯೋದುಂಟೆ ಮೈಸೂರ ದೊರೆಯ. ನಿಮ್ಗೆಲ್ಲ ಗೊತ್ತಿರ ಹಾಗೇನೆ, ಮಧ್ಯ ಕರ್ನಾಟಕದಲ್ಲಿ ಅವತ್ತು ಮೈಸೂರು ಸಂಸ್ಥಾನದ, ಇವತ್ತಿನ ಮಧ್ಯ ಕರ್ನಾಟಕ, ಅವತ್ತು ಮೈಸೂರು ಸಂಸ್ಥಾನದ ಬಹುದೊಡ್ಡ ಕೈಗಾರಿಕಾ ಉದ್ಯಮಿಗಳಲ್ಲಿ ಮೈಸೂರಿನ ಕೆ ಆರ್ ಮಿಲ್ ಒಂದು, ಬಟ್ಟೆ ಮಿಲ್ಗಳಲ್ಲಿ, ಮತ್ತು ಬೆಂಗಳೂರಿನ ಬಿನ್ನಿ ಮಿಲ್ಲು, ಮತ್ತು ಇನ್ಯಾವುದು ಬಿನ್ನಿ ಮಿಲ್, ಕೆಲವು ಇದ್ವು ಕಾಟನ್ ಮಿಲ್ಲಲ್ಲಿ ಇದ್ವಲ್ಲ, ಅದರಲ್ಲಿ ಕೆಲವು ಮಿಲ್ಗಳಿದ್ವು. ಬಹುದೊಡ್ಡ ಅವತ್ತು ಮೈಸೂರು ಸಂಸ್ಥಾನದ ಅತಿ ಕೈಗಾರಿಕೆಗಳ ಬಹುದೊಡ್ಡ ಮ್ಯಾಜಿಸ್ಟ್ರೇಟ್ ಅಂತ ಕರಿತಿದ್ದು ದಾವಣಗೆರೆಯನ್ನು. ದಾವಣಗೆರೆ ಮ್ಯಾಜಿಸ್ಟ್ರೇಟ್ ಆಫ್ ಕರ್ನಾಟಕ, ಹೌದು, ಮ್ಯಾಜಿಸ್ಟ್ರೇಟ್ ಕರಿತಿದ್ದು. ಮ್ಯಾಜಿಸ್ಟ್ರೇಟ್ ಅನ್ನೋದು ಬಹು ದೊಡ್ಡ ಅತಿಯ ಒಂದು ದೊಡ್ಡ ಕೈಗಾರಿಕೆಗಳಿದ್ದ ನಗರ, ಅದನ್ನು ಕರ್ನಾಟಕದ ಕರಿತಾ ಇದ್ರು ಅದನ್ನು. ಸರಿ, ಈ ಕರ್ನಾಟಕದಲ್ಲಿ ದಾವಣಗೆರೆ ಈ ಮಟ್ಟಿಗೆ ಬೆಳೀಬೇಕಾದ ಕಾರಣ ಏನು? ಕಾರಣ ಅಂತಂದರೆ ಅಲ್ಲಿಯ ಉತ್ಪತ್ತಿ. ಆ ಉತ್ಪತ್ತಿಯೂ ಸಹ ಸಂಪೂರ್ಣವಾಗಿ ಅದು ಬ್ರಿಟಿಷ್ ಪ್ರೆಸಿಡೆನ್ಸಿಯ ಮೇಲೆ ಡಿಪೆಂಡ್ ಆಗಿತ್ತು. ಅಲ್ಲಿಯ ಉತ್ಪತ್ತಿ ಕರ್ನಾಟಕದ ಪ್ರದೇಶದಲ್ಲಿ ದಾವಣಗೆರೆಯಲ್ಲಿ, ಆ ಪ್ರದೇಶದಲ್ಲಿ ಜಮೀನ್ದಾರರು ಬಂಡವಾಳಶಾಹಿಗಳು ಮಿಷಿನ್ ಸ್ಥಾಪನೆ ಮಾಡಿದ್ರು ಬಟ್ಟೆಗಳನ್ನ. ಬಟ್ ಆ ಬಟ್ಟೆಗೆ ಬೇಕಾದ ಅತ್ತಿ ಬರಬೇಕಾದ್ದು ನಿಜಾಮ್ ಸಂಸ್ಥಾನದಿಂದ ಮತ್ತು ಬ್ರಿಟಿಷ್ ಸಂಸ್ಥಾನದಿಂದ. ಅದೊಂಥರ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಇದ್ದಾಗ ನಮಗೆ ನಮ್ಮ ಊರೇನೆ ತುಂಗಭದ್ರ ನದಿಯ ಮೇಲ್ಗಡೆ ಬರುವಂಥ ಪ್ರದೇಶ, ಉದಾಹರಣೆಗೆ ಬಳ್ಳಾರಿ, ರಾಯಚೂರು, ಕೊಪ್ಪಳ ಅತ್ತಿ ಬೆಳೆದ್ರೆ ಅದು ನಿಜಾಮ್ ಸಂಸ್ಥಾನ. ಬಳ್ಳಾರಿ ಮತ್ತು ಈ ಕಡೆ ರಾಣಿಬೆನ್ನೂರು ಇವೆಲ್ಲವೂ ಬ್ರಿಟಿಷ್ ಪ್ರೆಸಿಡೆನ್ಸಿ. ನೋಡಿ ಹೆಂಗಿದೆ, ಬಳ್ಳಾರಿ ಅರಪ್ಪನಹಳ್ಳಿವರೆಗೂ ಬ್ರಿಟಿಷ್ ಪ್ರೆಸಿಡೆನ್ಸಿ, ಅರಪ್ಪನಹಳ್ಳಿಯ ವರ್ಗದ ಪಕ್ಕದ ಹರಿಹರ ಮೈಸೂರು ಸಂಸ್ಥಾನ, ಹರಿಹರ ಮೈಸೂರು ಸಂಸ್ಥಾನ, ಹರಿಹರ ಬಿಟ್ಟು ತುಂಗಭದ್ರ ನದಿ ದಾಟು ರಾಣಿಬೆನ್ನೂರು ಮದ್ರಾಸ್ ಬಾಂಬೆ ಪ್ರೆಸಿಡೆನ್ಸಿ, ಬಾಂಬೆ ಪ್ರೆಸಿಡೆನ್ಸಿ. ಅತಿ ಬೆಳೆದಿದ್ದ ಪ್ರದೇಶಗಳು ಹೆಚ್ಚು ಹೆಚ್ಚು ಅವೇನೆ, ಅಲ್ಲಿಯ ವ್ಯಾಪಾರ ಮಾಡ್ಕೋಬೇಕಾಯಿತು. ನಮ್ಮಲ್ಲಿ ಕಡಿಮೆ ಇಲ್ಲಿನ ಮಳೆಗೆ ಅದು ಹೆಚ್ಚಿಗೆ ಆಗ್ತಿರಲಿಲ್ಲ. ನಮ್ಮಲ್ಲಿ ಮೈಸೂರು ಭಾಗದಲ್ಲಿ ಸ್ವಲ್ಪ ಮಳೆ ಆಗ್ತಿದ್ದ ಕಾರಣಕ್ಕಾಗಿ ಹತ್ತಿ ಬೆಳೆಯುವ ಪ್ರದೇಶ ಕಡಿಮೆ ಇತ್ತು ನಮ್ಮಲ್ಲಿ. ಈಗ ನಮ್ಮ ಮೈಸೂರು ಕಡೆಯಲ್ಲಿ ಹತ್ತಿ ಬೆಳೀತಾರ ಇಲ್ಲ, ಅದು ರಾಯಚೂರು, ಗುಲ್ಬರ್ಗ, ಮಾನ್ವಿ, ಸಿಂಧನೂರು ಹತ್ತಿನೇ ಬೆಳೆದ ಕಡೆಯಲ್ಲ. ಹಾಗಾಗಿ ಅಲ್ಲಿಯ ಹತ್ತಿ ತರಬೇಕಾಗಿತ್ತು. ಆ ಹತ್ತಿಯನ್ನು ಟ್ಯಾಕ್ಸ್ ಕೊಡಬೇಕಾಗಿತ್ತು, ನಾವು ಜಾಸ್ತಿ ಕೊಡಬೇಕಾಗಿತ್ತು. ಮತ್ತು ಆಗಿನ ಕಾಲದ ರಾಟೆಯ ಮೂಲಕ ನೂಲು ತೆಗೆದು ಹತ್ತಿಯನ್ನು ತೆಗಿತಾ ಇದ್ರು. ಹಾಗಾಗಿ ಬಹುದೊಡ್ಡ ಉದ್ಯಮಿಯಾಗಿ ಬೆಳೀತು. ಆ ಕಾರ್ಖಾನೆಯನ್ನು ಉಳಿಸಿಕೊಳ್ಳುವಲ್ಲಿ ಮತ್ತು ಆ ಕಾರ್ಖಾನೆಯ ರಾಜಕಾರಣವೂ ಭಾಳ ಕೆಲಸ ಮಾಡಿತು ಜಯಚಾಮರಾಜ ಒಡೆಯರ ಒಂದಷ್ಟು ಬಾಧಕಗಳಿಗೆ. ಯಾಕೆಂದರೆ ಜಯಚಾಮರಾಜೇಂದ್ರ ಒಡೆಯರ ನಿಯಂತ್ರಣ ಮಾಡುವ ಮಟ್ಟಕ್ಕೂ ಬಂದರು ಹತ್ತಿ ಕೈಗಾರಿಕೆ ಗಿರಣಿ ಮಾಲೀಕರುಗಳು. ಜಯಚಾಮರಾಜೇಂದ್ರ ಒಡೆಯರ್ ನಿಯಂತ್ರಣ ಮಾಡುವವರೆಗೂ ಬಂದ್ಬಿಟ್ರು. ಇವತ್ತು ಎಷ್ಟೋ ಈಗ ಎಷ್ಟೋ ಕಡೆ ಹೇಳ್ತಾರಲ್ಲ, ಎಷ್ಟೋ ಮುಖ್ಯಮಂತ್ರಿಗಳನ್ನು ಯಾವನೋ ಒಬ್ಬ ಸಂಸ್ಥೆ ಒಬ್ಬ ನಿಯಂತ್ರಣ ಮಾಡ್ತಾನೆ, ಒಬ್ಬ ಪ್ರಧಾನಮಂತ್ರಿಗಳನ್ನ ಒಬ್ಬ ನಿಯಂತ್ರಣ ಮಾಡಿದ ಹೇಳ್ತಾರಲ್ಲ, ಅದು ಅವತ್ತಿಗೂ ನಡೆದಿತ್ತು. ಕಾಲಕಾಲಕ್ಕೆ ನಡ್ಕೊಂಡು ಬಂದಿದೆ ಹೆಂಗೆ, ಯಾಕೆಂದ್ರೆ ಅವರು ಹಣ ಕೊಡೋರಲ್ಲ, ಸರ್ಕಾರ ರಾಜಕೀಯ ಸಾಲ ಕೊಡೋದವರು, ಉದ್ಯಮಿಗಳು, ಬೃಹತ್ ಉದ್ಯಮಿಗಳು. ಅದು ಅವರ ಒಡೆತಗಳು ಇವ್ರ ಮೇಲೆ ಪ್ರಭಾವ ಬೀರ್ತು. ಮತ್ತು ಅವರು ರಾಜರ ಜೊತೆ ಸಹಕಾರ ಮಾಡದಿದ್ದಾಗ ಒಂದಷ್ಟು ಬಾಧಕಗಳು ಆಯಿತು ಅನ್ನೋದ್ರ ಬಗ್ಗೆ ಚರಿತ್ರೆಯಲ್ಲಿ ಬಹುದೊಡ್ಡ ಉತ್ತರ ನಮಗೆ ಸಾಕ್ಷಿ ಸಿಗುತ್ತೆ ನಮಗೆ. ಇದು ಒಂದು ಕಡೆ. ಹೀಗಾದರೆ ಭಾಳ ದೊಡ್ಡ ಸಮಸ್ಯೆ ಅಂತಂದರೆ ನಮ್ಮಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಎದುರಿಸಿದಂಥ ಬಹುದೊಡ್ಡ ಸಮಸ್ಯೆ ಅಂತಂದರೆ ಈ ಧಾರ್ಮಿಕ ಸಂಘರ್ಷಗಳು. ಧಾರ್ಮಿಕ ಸಂಘರ್ಷ ಅಂತಂದರೆ ನಾಲ್ವಡಿ ಕಾಲದಲ್ಲಿ ಆಗತಾನೆ ಮಗುವಾಗಿ ಆರಂಭವಾದಂಥ ಕ್ರೈಸ್ತ ಮಿಷನರಿಗಳು, ಕ್ರೈಸ್ತ ಧರ್ಮೀಯರು 1940 ಸಂದರ್ಭದಲ್ಲಿ ಒಂದಷ್ಟು ಪ್ರೌಢ ವ್ಯವಸ್ಥೆ ಬಂದ್ಬಿಟ್ಟಿದ್ರು. 1907 ಒಕ್ಕಲಿಗರ ಮಹಾಸಭಾ, 1908 ಲಿಂಗಾಯತ ಮಹಾಸಭಾ, 1909 ಮಹಾಮಡಿಯನ್ ಮಹಾಸಭಾ, 1924 ಆದಿ ಕರ್ನಾಟಕ ಮಹಾಸಭಾ, 1926 ಆದಿ ದ್ರಾವಿಡ ಮಹಾಸಭಾ ಇವೆಲ್ಲ ಸ್ಥಾಪನೆ ಆಗಿರ್ತಾವಲ್ಲ, ಇದೇ ಬೃಹತ್ ಸಂಘ ಸಂಸ್ಥೆಗಳ ಆಧಾರದ ಮೇಲೆ 1940-1947 ಅಖಿಲ ಕರ್ನಾಟಕ ಕ್ರೈಸ್ತ ಮಹಾಸಭಾ ಉಟ್ಕೊಳ್ಳುತ್ತೆ. ಉಟ್ಬಿಟ್ಟಿರ್ತಾರಲ್ಲ ಅವರೆಲ್ಲ ಬಂದ್ಬಿಟ್ಟಿರ್ತಾರೆ, 40 ಹಿಂದೆ ಬ್ರಿಟಿಷ್ ಕಾಲದಲ್ಲಿ ಬಂದಿರ್ತಾರಲ್ಲ ಉಟ್ಕೊಳ್ಳೋ. ಸೊ ಇವರು ಬಂದ ಮೇಲೆ ಚರ್ಚ್ ಸಮಸ್ಯೆಗಳು, ಚರ್ಚ್ ಶಿಕ್ಷಣದ ಸಮಸ್ಯೆಗಳು, ಮತ್ತು ಆ ಧರ್ಮೀಯರನ್ನು ನಿಯಂತ್ರಣ ಮಾಡಬೇಕು ಅಂತ ಇನ್ನೊಂದು ಪ್ರಭಾವಗಳು, ಶೈವ ಮತ್ತು ವೈಷ್ಣವರ ತಿಕ್ಕಾಟಗಳು ಇವೆಲ್ಲವೂ ಸಹಜವಾಗಿ ಆರಂಭ ಆಗ್ತವೆ. ಇನ್ನು ಇಸ್ಲಾಂನವರ ಪ್ರಭಾವ ಅವರದೇ ಆದ ಅಸ್ತಿತ್ವವಾಗಿ ಹೋರಾಡ್ತಾ ಇರ್ತಾರೆ. ಚರ್ಚ್ ಏನು ಮಸೀದಿ ಕಟ್ಟೋದು ಜಾಗ ಆಗ್ಬೋದು, ಪ್ರತ್ಯೇಕ ಇದು ಏನದು ಅವರ ಮದರಸಗಳನ್ನ ಕಟ್ಟೋದಕ್ಕೆ ಅವರು ಶಾಲೆಗಳ ಜಾಗ ಕೇಳೋದಾಗ್ಬೋದು, ಈ ಎಲ್ಲ ಸಂಘರ್ಷಗಳು ಇವತ್ತಂಗಿಲ್ಲ ಅಂದ್ರೂ ಅವತ್ತಿಗೆ ಅದು ಅವತ್ತಿಗೆ ಮುಖ್ಯವಾದ್ದು. ನಾವು ಒಂದು ಗಾದೆ ಹೇಳಿದ್ರೆ ನಿಮಗೆ, ಆನೆಗೆ ಆನೆಯ ಕಷ್ಟ, ಅಂದಿಗೆ ಅಂದಿಯ ಕಷ್ಟ ಅಂದಾಗ ಆ ಕಾಲಕ್ಕೆ ಆ ಕಷ್ಟ ಅದು
ಇವತ್ತು ನಾವು ಅಂದ್ಕೊಳ್ತೀವಿ ಅವತ್ತೇನು ಇರಲಿಲ್ಲ ಅಂತ, ಅವತ್ತಿಗೆ ಅವ್ರಿಗೆ ಆ ಕಷ್ಟ ಇತ್ತು ಅವ್ರಿಗೆ ಅಲ್ವಾ, ಆ ಕಷ್ಟ ಇತ್ತು ಅಂದಂಗೆ ಅವರು ತುಂಬ ಕಷ್ಟದಲ್ಲಿ ಈ ಧಾರ್ಮಿಕ ಸಂಘರ್ಷಗಳಾಗ್ತವೆ. ಭಾಳ ಮುಖ್ಯವಾಗಿ ಇವತ್ತಿನ ಹಿಂದುತ್ವದ ಕಾನ್ಸೆಪ್ಟ್ ಏನು ಹೇಳ್ಕೊತೀವೋ ನಾವು, ಒಂದಷ್ಟು ಹಿಂದುತ್ವ ಅಥವಾ ಮುಸ್ಲಿಮತ್ವ ಅಥವಾ ಅದು ವಿರುದ್ಧ ಪರ ಅಂತ ಏನು ಹೇಳ್ಕೊತೀವೋ, ಈ ರೀತಿಯ ಎಳೆ ಆರಂಭ ಆದದ್ದೇ ಈ ನಮ್ಮ ಜಯಚಾಮರಾಜೇಂದ್ರ ಒಡೆಯರವರ ಕಾಲಘಟ್ಟದಲ್ಲಿ. ಹಿಂದುತ್ವ ಅಂತ ಹೇಳ್ತೀನಿ ನಿಮಗೆ, ಈ ಮುಸ್ಲಿಂ ವಿರುದ್ಧ ಚಿಂತನೆಗಳು ಅಥವಾ ಹಿಂದುತ್ವ ಅಂತ ನಾನು ಹೇಳ್ತೀನಿ ನಿಮಗೆ, ಅಥವಾ ಈ ಒಂಥರ ಧಾರ್ಮಿಕ ಐಡೆಂಟಿಟಿ ಆರಂಭ ಆದದ್ದು ಜಯಚಾಮರಾಜೇಂದ್ರ ಒಡೆಯರವರ ಆಳ್ವಿಕೆ ಸಂದರ್ಭದಲ್ಲಿ, ಅವ್ರದ್ದಲ್ಲ ಆ ಸಂದರ್ಭದಲ್ಲಿ ನಿರ್ಮಾಣ ಮಾಡ್ತು. ಸ್ವಾತಂತ್ರ್ಯ ಚಳವಳಿನೂ ಇದಕ್ಕೆ ಕಾರಣ ಆಯ್ತು. ಇದಕ್ಕೆ ಸ್ವಾತಂತ್ರ್ಯ ಚಳವಳಿಯ ಸಾಧಕ ಬಾಧಕಗಳು ಅಲ್ಲಿನ ನಿಯಮಗಳು ಇದಕ್ಕೆ ಕಾರಣ ಆಯಿತು, ಇಲ್ಲ ಅಂತ ಹೇಳ್ತೇನೆ ನಿಮಗೆ. ಅದರಿಂದ ಈ ಒಂದು ಕಡೆ ಸ್ವಾತಂತ್ರ್ಯ ಚಳವಳಿ ನಡೀತಿರುವಾಗ ಅಲ್ಲಿ ಧರ್ಮಗಳು ಮಾತಾಡ್ತಾ ಇದ್ವು, ಜಾತಿಗಳು ಮಾತಾಡ್ತಾ ಇದ್ವು, ಪ್ರಾದೇಶಿಕತೆ ಮಾತಾಡ್ತಾ ಇತ್ತು, ನಗರಗಳು ಮಾತಾಡ್ತಾ ಇದ್ವು, ಭಾಷೆ ಮಾತಾಡ್ತಾ ಇತ್ತು. ಅದ್ರ ನಡುವೆ ಇದೊಂದು ಅದು ಜಯಚಾಮರ ರಾಜರಾಗಿ ಅವರು ಸಿಗಾಕೊಂಡಿದ್ರು. ಇದೊಂದು ಕಡೆ, ಒಂದು ಕಡೆ ಬರಗಾಲ, ಒಂದು ಕಡೆ ಧಾರ್ಮಿಕ ಸಂಘರ್ಷಗಳು, ಒಂದು ಕಡೆ ಮೈಸೂರು ವಿಶ್ವವಿದ್ಯಾಲಯ ಇದು ಶೈಕ್ಷಣಿಕ ಅಭಿವೃದ್ಧಿಪಡಿಸ್ಬೇಕು, ಹಣಕಾಸಿನ ಸಮಸ್ಯೆ, ಇಷ್ಟೆಲ್ಲ ಸಮಸ್ಯೆ ಆಗ್ತಿರೋ ಸಂದರ್ಭದಲ್ಲಿ ಗ್ರಾಚಾರ ಅಂದಾಗೇ ಉತ್ತರದಲ್ಲಿ ನಮ್ಮ ಪ್ರಪಂಚದಲ್ಲಿ ಎರಡನೇ ಮಹಾಯುದ್ಧ ಆರಂಭ ಆಗ್ಬಿಡ್ತದೆ. 1940-47 ಉತ್ತರ ನಿಮಗೆ ಇದು ಏನು ಎರಡನೇ ಮಹಾಯುದ್ಧ ಅವಧಿ 1939-45 ಅಲ್ವಾ, ಅದು ಎಂಥ ಪೀಕ್ ಟೈಮ್ ಅಂತ ಹೇಳಿದೆ ನಿಮಗೀಗ. ಎಲ್ಲ ಭಾಳ ಕಷ್ಟದ ಸಂದರ್ಭ ಮೈಸೂರು ಸಂಸ್ಥಾನಕ್ಕೆ. ಆದರೂ ಬ್ರಿಟಿಷ್ ಒಪ್ಪಂದದ ಪ್ರಕಾರ ನಮ್ಮ ಮೈಸೂರು ಸಂಸ್ಥಾನದ ಅರಸರು ಅವರಿಗೆ ಹಣ ಮತ್ತು ಸೈನ್ಯ ಕೊಡಲೇಬೇಕಾಗಿತ್ತು. ಇಷ್ಟು ಕಷ್ಟದ ಮಧ್ಯೆ ಕೊಡ್ಲಿ, ಅದು ನಿಯಮ, ಅದು ಒಪ್ಪಂದ ಆಗ್ಬಿಟ್ಟಿದೆ. ಡೂ ಆರ್ ಡೈ ಕೊಡಲೇಬೇಕು ಹಣ ಮತ್ತು ಸೈನ್ಯ. ಸೈನ್ಯ ಅಂತ ಸೈನ್ಯ ಕಳಿಸಲ್ಲ, ಆ ಸೈನ್ಯ ಹಣ ನಿಮಗೆ 1 ಲಕ್ಷ ಕೊಟ್ಟರೆ ನೀವು ಇಡೀ ಸೈನ್ಯಕ್ಕೆ ಆ ಸೈನ್ಯಕ್ಕೆ ಹೋಗಿ ಬರುವಷ್ಟು ದಿನ ಖರ್ಚು ಊಟ ವೆಚ್ಚ ನೀವೇ ಕೊಡಬೇಕು. ಅದೆಷ್ಟು ಅದು ಈ ಅವತ್ತು ನೀವು ಹೊಂದಾಣಿ ಕಾಲ ಅಂತಂದರೆ 1 ಲಕ್ಷ ಅಂದ್ರೆ ಎಷ್ಟಾಯಿತು, ಅಥವಾ 2 ಲಕ್ಷ 5 ಲಕ್ಷ 6 ಲಕ್ಷ ಅಂತಂದರೆ ಎಷ್ಟು ಹಣ, ಇವತ್ತು ಎಷ್ಟು ಲೆಕ್ಕ ತಗೋತೀರಿ ಇವತ್ತು ನೀವು. ಅದು ಮಾಡಲೇಬೇಕಾಯಿತು. ಅದು ನಾಲ್ವಡಿ ಅವರಿಗೆ ಬಹುದೊಡ್ಡ ಕಷ್ಟವಾಗಿ ಕಾಣುತ್ತೆ. ಅದು ಒಂದು ಕಡೆ ಇದು ಈಗಿದ್ದಾಗ ಮೈಸೂರು ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ನೀವು ಹೇಳಿದಂಗೆ 1616 ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿರ್ತಾರೆ. 16 ಆರಂಭ ಆಗಿರ್ತದೆ, 1600 ಆಯ್ತು ಈಗ. ಆ ವಿಶ್ವವಿದ್ಯಾಲಯ ಒಂದು ಆರಂಭ ಆಗಿರ್ತದೆ, ಆ ವಿಶ್ವವಿದ್ಯಾಲಯವನ್ನು ಮುನ್ನಡೆಸ್ಕೊಂಡು ಹೋಗೋ ಜವಾಬ್ದಾರಿ, ಮತ್ತು ಆ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಹಲವಾರು ಕಾಲೇಜುಗಳನ್ನ ತೆರೆದು ಹೊಸ ಉನ್ನತ ಶಿಕ್ಷಣವನ್ನು ಕೊಡುವ ಜವಾಬ್ದಾರಿ, ಮತ್ತು ಬೇರೆ ಬೇರೆ ಕೃಷಿ ವಿಶ್ವವಿದ್ಯಾಲಯ ಆರಂಭ ಆಗಿರ್ತದೆ ಜಿ ಕೆ ವಿ ಕೆನಲ್ಲಿ, ನಮ್ಮ ಮಂಡ್ಯದಲ್ಲಿ ವಿಸಿ ಫಾರಂ ಆರಂಭ ಆಗಿರ್ತದೆ. ವಿಸಿ ಫಾರಂ ಆರಂಭ ಆಗಿರ್ತದೆ, ವಿಸಿ ಫಾರಂ 100 ವರ್ಷ ಆಯ್ತು ಅವಕ್ಕೆಲ್ಲ. ನಾಲ್ವಡಿನೇ ಮಾಡೋದಿಲ್ಲ ಪೂರ್ತಿ, ಅದಲ್ಲ ಮಿರ್ಜಾ ಇಸ್ಮೇಲ್ ಮಾಡೋದಿಲ್ಲ ಪೂರ್ತಿ ಅದನ್ನು, ಆಯ್ತಲ್ಲ. ಮತ್ತು ಹೆಬ್ಬಾಳಲ್ಲಿ ಕೃಷಿ ವಿಶ್ವವಿದ್ಯಾಲಯ ಆಗುತ್ತೆ, ವೆಟರ್ನರಿ ಕಾಲೇಜ್ ಆರಂಭ ಆಗುತ್ತೆ. ಇವೆಲ್ಲ ಈ ಕೃಷಿ ಸಂಬಂಧಪಟ್ಟ ಹಾಗೆ ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಉನ್ನತ ಶಿಕ್ಷಣಕ್ಕೆ ತುಂಬ ಜವಾಬ್ದಾರಿ ಕೊಡಬೇಕಾಗುತ್ತೆ, ಹಣಕಾಸಿನ ಸಮಸ್ಯೆಯೂ ಆಗುತ್ತೆ ಅವ್ರಿಗೆ. ಸ್ವತಃ ಇವರೊಬ್ಬ ಸಾಹಿತಿಯೂ ಆಗಿರ್ತಾರೆ, ಚಿಂತಕರು ಆಗಿರ್ತಾರೆ. ಅದು ಮುಂದೆ ಹೇಳ್ತೀನಿ ನಿಮಗೆ, ಅವರ ಜಯಚಾಮರಾಜ ಒಡೆಯ ಕೃತಿಗಳ ಬಗ್ಗೆ ಹೇಳ್ತೀನಿ, ಮುಂದೆ ಹೇಳ್ತೀನಿ ನಿಮಗೆ. ಈಗಿದ್ದಾಗ ಅವರ ಭಾಳ ಜವಾಬ್ದಾರಿಯುತವಾಗಿರ್ತದೆ ಸರ್. ಅದು 1940-1947 ಇವರು ವಿಜಯದಶಮಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಕ್ಕೆ ಆಗಲ್ಲ, ಮಾಡ್ತಾರೆ ಆಗಲ್ಲ. ಅವ್ರು ರಾಜರಾಗಿರೋ ರಾಜರಾಗಿದ್ರು ಹುಮ್ಮಸ್ಸಿಂದ ಮಾಡೋಕ್ಕಾಗಲ್ಲ, ಕಷ್ಟಪಟ್ಟು ಮಾಡೋಂಗೆ ಒಂಥರ ಅಪೌಷ್ಟಿಕತೆಯಿಂದ ಬೆಳೀತಾರಲ್ಲ ಆ ಥರ ಮಾಡ್ತಾರೆ. ಮುಖ್ಯ ಹೇಳಬೇಕು ಅಂದರೆ 1947 ಹಬ್ಬನೇ 1947 ವಿಜಯದಶಮಿ ಹಬ್ಬ. ಒಬ್ಬ ಅರಸನಾಗಿ ಕುಂತ್ಕೊಂಡು ಮೆರೆದಂಥ ಲಾಸ್ಟ್ ಕಟ್ಟ ಕಡೆಯ ವಿಜಯದಶಮಿ ಹಬ್ಬ. 1947 ಆದಮೇಲೆ ಸ್ವಾತಂತ್ರ್ಯ ಬಂತಲ್ಲ, ಅಲ್ಲಿಂದ ಈಚೆಗೆ ರಾಜವಂಶಸ್ಥರು ಕುಂತ್ಕೊಳ್ಳಿಲ್ಲ. 1955 ಜಯಚಾಮರಾಜನವರೆಗೆ ಕುಳಿತುಕೊಂಡ್ರು. 1955 ದರ್ಬಾರು ಮಾಡಿದ್ರು, ಅವರೇ ಕುಳಿತುಕೊಂಡು ಸಿಂಹ ಇದ್ರ ಮೇಲೆ ಕುಳಿತುಕೊಂಡ್ರು ಮೈಸೂರು ಒಡೆಯಿರ್ತಾರೆ. ಅನಂತರ ಅದು ಅವ್ರನ್ನ ಪ್ರಜಾಪ್ರಭುತ್ವ ಬಂದಾಗ ಅದನ್ನ ಅವ್ರನ್ನ ತೆಗೆದುಬಿಟ್ಟು ದಸರಾ ನಿಂತೋಗುತ್ತೆ, ಚಾಮುಂಡೇಶ್ವರಿಯನ್ನು ಇಡ್ತಾರೆ ಅಲ್ಲಿಗೆ. ಅದು ಕಾಮನ್ ಪೀಪಲ್ ಆದರು ಅವ್ರ ಪಾಪ ಅವರು. ಹೌದು, 1610 ರಾಜ ಒಡೆಯರ್ ಅದಿಷ್ಟು ಹೇಳ್ತೀನಿ ನಿಮ್ಗೆ ನಿಮಗೆ. 1565 ವಿಜಯನಗರ ಸಾಮ್ರಾಜ್ಯ ಪತನ ಆದ ಮೇಲೆ ಇಲ್ಲಿನ ದಸರಾ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡ್ತಿದ್ದಂಥ ಸಂಪ್ರದಾಯಸ್ಥರು ದಕ್ಷಿಣ ಶ್ರೀರಂಗಪಟ್ಟಣಕ್ಕೆ ಬಂದು ನೆಲೆಸಿದ್ರು ಹೆಚ್ಚಿನ ಪ್ರಮಾಣದಲ್ಲಿ. ಅಲ್ಲಿ ಬಂದಾಗ 1565 1610 ಅಲ್ಲಿ ಜನರ ಮೈಗ್ರೇಷನ್ ಆಯಿತು
ಮೈಸೂರು ಚಾಮರಾಜನಗರ ಕಡೆ, ಸಾರಿ ಶ್ರೀರಂಗಪಟ್ಟಣದ ಕಡೆ. ಆದಮೇಲೆ 1610 ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದಂಥ ದಸರಾದ ಪದ್ಧತಿಯ ಆಧಾರದ ಮೇಲೆಯೇ ಮೈಸೂರಿನಲ್ಲೂ ಸಹ ತಮ್ಮ ಪ್ರಭುತ್ವವನ್ನು ಕೈ ತಗೊಂಡಂಥ ಒಂದು ವೈದಿಕ ಪರಂಪರೆ ಮತ್ತು ಸಂಪ್ರದಾಯ ಪರಂಪರೆ ಅಲ್ಲಿ ದಸರಾವನ್ನು ಆರಂಭ ಮಾಡ್ತು 1610. 1610 ರಾಜ ಒಡೆಯರ್ ಕಾಲದಲ್ಲಿ ಶ್ರೀರಂಗಪಟ್ಟಣದಲ್ಲಿ ದಸರಾ ಆರಂಭ ಆಯಿತು. 2010 ಅದಕ್ಕೆ 600 ವರ್ಷಗಳಾಯಿತು. 7, 8, 9, 10 500 ವರ್ಷ ಆಯಿತು. ಈಗ ಆಗ್ತಿರೋದು ಆ ಲೆಕ್ಕದ ಪ್ರಕಾರ 512 ದಸರಾ ಇದು 14 ದಸರಾ ಮೊನ್ನೆ ಆದದ್ದು. 514 ದಸರಾ ಅದು ಮೊನ್ನೆ ಆ ಲೆಕ್ಕ ತಗೊಳ್ಳೋದು ನಾವು. ಆ ದಸರಾವನ್ನು ಆ ದಸರಾ ಒಂದಷ್ಟು ಕುಂಟುತ್ತಾ ಸಾಗುತ್ತಾ ನಡ್ಕೊ ಬಂದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯ ಕಾಲದಲ್ಲಿ ವಿಜೃಂಭಣೆ ನಡೀತು, ರಾಜಾಶ್ರಯ ಕೊಟ್ಟಿರೋದಕ್ಕೆ ಇವತ್ತಿಗೂ ಸರ್ಕಾರದ ಹಬ್ಬವಾಗಿ ನಡೀತಾ ಇದೆ, ನಾಡ ಹಬ್ಬವಾಗಿ ನಡೀತಾ ಇದೆ. ಆದರೆ ಜಯಚಾಮರಾಜನ ಒಡೆಯ ಕಾಲದಲ್ಲಿ ಆ 7 ವರ್ಷಗಳು ಸಹ ದಸರಾವನ್ನು ವಿಜೃಂಭಣೆಯಿಂದ ಮಾಡೋಕ್ಕೆ ಆಗಲೇ ಇಲ್ಲ. ಒಂದು ಕಡೆ ಧರ್ಮದ ಸಂಕಟ, ಒಂದು ಕಡೆ ಆರ್ಥಿಕತೆಯ ಸಂಕಟ, ಒಂದು ಕಡೆ ರಾಜಕೀಯದ ಇಕ್ಕಟ್ಟು ಬಿಕ್ಕಟ್ಟುಗಳು, ಒಂದು ಕಡೆ ಬೇರೆ ಬೇರೆ ದಾಳಿಗಳ ಸಂದರ್ಭಗಳು ಇರುವುದರ ಉಳಿಸಿಕೊಳ್ಳುವ ಸಂದರ್ಭಗಳು, ಈ ಎಲ್ಲ ಸಂದರ್ಭಗಳು ಜಯಚಾಮರಾಜನ ಒಡೆಯ ಮೇಲೆ ಇತ್ತು. ಇದು ದಸರಾವನ್ನು ಜಯಚಾಮರಾಜನ ಒಡೆಯ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಅವರು ಕಟ್ಟ ಕಡೆಯ ರಾಜರಾಗಿ ಸಿಂಹಾಸನ ಮೇಲೆ ಕೂತ್ಕೊಂಡು ಅಂಬರಿ ಮೇಲೆ ಕುಳಿತ್ಕೊಬರ ರಾಜರಾದ್ರೂ ಅದನ್ನು ವೈಭವವಾಗಿ ಕಾಣೋಕ್ಕೆ ಆಗಲಿಲ್ಲ ಅಂತ ಚರಿತ್ರೆಕಾರರ ದಾಖಲೆಗಳು ಅದನ್ನ ಕಂಡವರು, ಇವತ್ತಿಗೂ ಅವ್ರು ಕಂಡವ್ರು ನೋಡಿದವ್ರು ಇದ್ದಾರೆ. ಜಯಚಾಮರಾಜನ ಜೊತೆ ಊಟ ಮಾಡಿದವರು, ಕುಳಿತ್ಕೊಂಡವರು, ನಿಂತ್ಕೊಂಡವರು ಇವತ್ತು ಜನ ಇದ್ದಾರೆ ಮೈಸೂರಿನಲ್ಲಿ ಅಲ್ವಾ. ಯಾಕಂದ್ರೆ ಅವ್ರು 70 ಸತ್ತೋಗ್ತಾರೆ ಅಂತಂದ್ರೆ ಅದೇನು ಕಷ್ಟ? ಅದು 19 ಹುಟ್ಟಿದವ್ರಿಗೆ ಈ 1900 ವರ್ಷ ಆಗಿದೆ. ನಮ್ಮ ದೊಡ್ಡಪ್ಪನವರು SM ಸಿದ್ದಯ್ಯ ಅಂತ ನನ್ನ ಅಪ್ಪನ ಅಣ್ಣ, ಅವರು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ 20 ವರ್ಷ MP ಆಗಿದ್ದರು ಚಾಮರಾಜನಗರಕ್ಕೆ. ಸೇಮ್ ಕ್ಲಾಸ್ಮೇಟ್ ಅವರು 19 ಹುಟ್ಟೋದವರು, ಅವರು 19 ಹುಟ್ಟೋದು. ಮಹಾರಾಜ ಕಾಲೇಜಲ್ಲಿ BSc ಮಾಡುವಾಗ ಇವರು ಕ್ಲಾಸ್ಮೇಟ್, ಜಯಚಾಮರಾಜನ ಒಡೆಯರು ಮತ್ತು ಇವರು ಕುವೆಂಪು ಅವರು, ಇವರು ಟೀಚರ್ ಇವರಿಗೆಲ್ಲ ಬೇರೆ ಬೇರೆ ಇದ್ದರು. ಕುವೆಂಪು ಅವರು ಇವ್ರಿಗೆ ಕನ್ನಡ ಟೀಚರ್ ಇವರಿಗೆ, ಜಯಚಾಮರಾಜನ ಒಡೆಯರು ಮತ್ತು ನಮ್ಮ ದೊಡ್ಡಪ್ಪ ಅವರಿಗೆಲ್ಲ, ನಮ್ಮ ದೊಡ್ಡಪ್ಪ ಅವರು ಇವರೆಲ್ಲ ಆತ್ಮೀಯರು ತುಂಬ. ಆದರೆ ಜಾತಿ ಅದು ಬೇರೆ, ಆದರೆ ಇವರು ಕ್ಲಾಸ್ಮೇಟ್ ಆದ್ದರಿಂದ ಇವರು ಲಾ ಮಾಡಿ ಬಂದ ಕಾರಣಕ್ಕಾಗಿ, ಬೆಳಗಾವಿನ ರಾಜಲಕ್ಷ್ಮಣ ಕಾಲೇಜಲ್ಲಿ ಲಾ ಮಾಡಿ ಬಂದ ಕಾರಣಕ್ಕಾಗಿ, ಮಹಾರಾಜರಾಗಿದ್ದ ಕಾರಣಕ್ಕಾಗಿ ಇದನ್ನು ಹೇಳಲೇಬೇಕು, ಇದು ನಿಮಗೆ ಉಲ್ಲೇಖ ಮಾಡಲೇಬೇಕು. ನಿಮಗೆ ಒಬ್ಬ ದಲಿತ ಸಮುದಾಯದ SM ಸಿದ್ದಯ್ಯ ಮತ್ತು KS ಸಿದ್ದಯ್ಯ ಅನ್ನೋ ವ್ಯಕ್ತಿಗಳಿಗೆ ಅರಮನೆಯ ಮುಂದೆ ದೊಡ್ಡ ಗಡಿಯಾರ ರಸ್ತೆ, ಅಶೋಕ ರಸ್ತೆ ಅಂತ ಕರಿತೀವಿ ನಾವೀಗ, ಅಶೋಕ ರಸ್ತೆಯಲ್ಲಿ ಯಾರಿಗೂ ಬಾಡಿಗೆ ಮನೆ ರೂಮ್ ಕೊಡ್ತಿರಲಿಲ್ಲ. ಜಯಚಾಮರಾಜೇಂದ್ರ ಒಡೆಯರ್ ಅವರ ಕ್ಲಾಸ್ಮೇಟ್ ಮತ್ತು ಅವರ ಆತ್ಮೀಯರಾದ್ರಿಂದ ಅವರಿಗೆ ಅವರ ಲಾ ರೂಮ್ ಆಫೀಸ್ನ ತೆಗೆಯೋದಕ್ಕೆ ಮಹಾರಾಜರ ಇನ್ಫ್ಲುಯೆನ್ಸ್ ಮೂಲಕ ಅಶೋಕ ರಸ್ತೆಯಲ್ಲಿ ರೂಮ್ ಕೊಡಿಸ್ತಾರೆ. ಹೇಗಿತ್ತು ಅಂತ ಹೇಳಿದ್ರು ನಿಮಗೆ SM ಸಿದ್ದಯ್ಯ. ಹೌದು ಅಲ್ಲ, ರಾಜರಿಗೆ ರಾಜ ಎಷ್ಟು ಕಳಕಳಿ ಇತ್ತು ಅಂತ ಹೇಳ್ತಾರೆ ನಿಮಗೆ. ಆ ಜಾಗದಲ್ಲಿ ಸ್ವಾಮಿ ವಿವೇಕಾನಂದ ಬಂದು ಉಳ್ಕೊಂಡಿದ್ದಂಥ ಮನೆ ಇರೋ ಜಾಗ ಅದು, ಆ ರಸ್ತೆ ಅಶೋಕ ರಸ್ತೆ. ನೀವು ದೊಡ್ಡ ಗಡಿಯಾರ ನೋಡಿದಿಲ್ಲ, ಮೈ ದೊಡ್ಡ ಗಡಿಯಾರ ರಸ್ತೆ, ಆ ರಸ್ತೆ ಎಂಟ್ರೆನ್ಸಲ್ಲೇ ಈ ನಮ್ಮ ದೊಡ್ಡಪ್ಪನವ್ರಿಗೆ ಲಾ ಆಫೀಸ್ ತೆಗೆಯ ಅವಕಾಶ ಮಾಡಿಕೊಂಡದ ಹಿಂದೆ ಜಯಚಾಮರಾಜ ಒಡೆಯರ್ ಅವರ ಪ್ರೋತ್ಸಾಹವೂ ಇತ್ತು ಅಂತ ಹೇಳ್ತಿರೋದು ನಿಮಗೆ. ಅದು ಆಗಿನ ಕಾಲದ ನಾಲ್ವಡಿಯವರು ಹಾಕಿದಂಥ ಈ ಒಂದು ದಲಿತ ಪರ ಚಿಂತನೆಯು ಅದಕ್ಕೆ ಕಾರಣ ಆಗಿತ್ತು. ದಲಿತರ ಮತ್ತು ದೀನ ದಲಿತರ ಕಂಡರೆ ಅಷ್ಟು ಕಳಕಳಿ ಅಪ್ಪನ ಹಾಗೇ, ಅಪ್ಪ ಮೀನ್ಸ್ ನಾಲ್ವಡಿಯವರ ಹಾಗೇ ಜಯಚಾಮರಾಜ ಒಡೆಯರಿಗೂ ಅಷ್ಟು ಇಷ್ಟವಾಗಿತ್ತು. ಜಯಚಾಮರಾಜ ಒಡೆಯರು ಎಷ್ಟು ಮುಂದುವರಿತಾರೆ ಅಂತಂದರೆ, ಇವತ್ತಿನ ಬೆಂಗಳೂರಿನಲ್ಲಿರುವಂಥ ಬೆಗ್ಗರ್ಸ್ ಕಾಲೋನಿ ಇದೆಯಲ್ಲ, ಆ ಬೆಗ್ಗರ್ಸ್ ಕಾಲೋನಿಯನ್ನ ಸ್ಥಾಪನೆ ಮಾಡಿದ್ದು ಜಯಚಾಮರಾಜೇಂದ್ರ ಒಡೆಯರ್. ಅದನ್ನು ಮಾಡಿ ನೀವು ಒಂದ್ಸಲಿ ಅದು ಸಪರೇಟ್, ಅದನ್ನೇ ಮಾಡಿ ನೀವು. ಆ ಬೆಗ್ಗರ್ಸ್ ಕಾಲೋನಿಯನ್ನ ಅಷ್ಟು ಜಾಗ ಕೊಟ್ಟು ಆ ಇಡೀ ಬೆಂಗಳೂರು ಮೈಸೂರಿನ ನಿರಾಶ್ರಿತರು ಬೆಗ್ಗರ್ಗಳು ಇವತ್ತಿಗೂ ನಾವು ಮಾಡೋಕ್ಕಾಗಿಲ್ಲ, ಅದನ್ನು ಇವತ್ತಿಗೂ ಮಾಡೋಕ್ಕಾಗಿಲ್ಲ. ಬೆಗ್ಗರ್ಗಳನ್ನು ಕರ್ಕೊಂಡೋಗಿ ಅವ್ರು ಕುಷ್ಠರು ಎಲ್ಲರೂ ಕರ್ಕೊಂಡೋಗಿ ಒಂದು ಕಾಲೋನಿ ಮಾಡಿ ಅವ್ರಿಗೆ ಉಚಿತ ಊಟ ಬಟ್ಟೆ ಶುಶ್ರೂಷೆಗಳು ಎಲ್ಲವನ್ನು ಕೊಡುವಂಥ ವ್ಯವಸ್ಥೆ ಮಾಡೋದು ನಾಲ್ವಡಿಯಲ್ಲ, ಜಯಚಾಮರಾಜೇಂದ್ರ ಒಡೆಯರ್. ಆ ನೂರಾರು ಎಕರೆ ಭೂಮಿ ಕೊಟ್ಟರು, ಈಗ ಎಷ್ಟೆಷ್ಟು ಉಳ್ಕೊಂಡಿದ್ದೋ ಗೊತ್ತಿಲ್ಲ, ಈಗ ಅದು ಎಷ್ಟು ಭೂಮಿ ಉಳ್ಕೊಂಡಿದ್ದು ಪರಮೇಶ್ವರ್ ಎಷ್ಟು ಕಿತ್ಕೊಂಡಿದ್ದಾರೋ ಗೊತ್ತಿಲ್ಲ ನನಗೆ. ಆದರೆ ಆವತ್ತು ಕಾಲದಲ್ಲಿ 108 ಎಕರೆ ಭೂಮಿಯನ್ನು ಕೊಟ್ಟು ಅದಕ್ಕೆ ಕಾಂಪೌಂಡ್ ಹಾಕ್ಸಿ ಗೊತ್ತಿಲ್ಲ ನಿಮಗೆ, ಅವರೆಲ್ಲ ಕೊಟ್ಟು ಅದು ಜಯಚಾಮರಾಜನ ಒಡೆಯರ್ ಮಾಡಿದ್ದು, ಜಯಚಾಮ ಒಡೆಯರ್ ಮಾಡಿದ್ದು. ಈ ಮಧ್ಯೆ ಬಂತ ಅಂತ ಕೇಳಿದೆ ಅಷ್ಟೇ ನಿಮಗೆ. ಮತ್ತು ಹಲವಾರು ಆ ಜಯಚಾಮರಾಜನ ಒಡೆಯರ್ ನಮ್ಮ ಭಾಗದಲ್ಲಿ
ನಮ್ಮ ಭಾಗದಲ್ಲಿ ಮಳವಳ್ಳಿ ಮೈಸೂರು ಮುಡುಕುತೊರೆ ಜಾತ್ರೆ ಆಗುವ ಸಂದರ್ಭದಲ್ಲಾಗ್ಬೋದು, ತಲಕಾಡು ಪಂಚಲಿಂಗ ದರ್ಶನ ಆಗುವ ಸಂದರ್ಭಗಳಾಗ್ಬೋದು, ಮತ್ತು ಮೂಗೂರು ತಿಬ್ಬದೇವಿ ಜಾತ್ರೆ ಆಗ್ಬೋದು, ಬನ್ನೂರಿನ ಹೇಮಾದ್ರಿ ಜಾತ್ರೆ ಆಗ್ಬೋದು, ಈ ಎಲ್ಲ ಬೃಹತ್ ಜನ ಸೇರುವಂಥ ಜಾತ್ರೆಗಳ ಊರುಗಳಲ್ಲಿ ಕೆರೆ ಕಟ್ಟಿಸಿದಂಥ ಧೀಮಂತ ನಾಯಕ ಜಯಚಾಮರಾಜೇಂದ್ರ ಒಡೆಯರ್. ಕೆರೆಗಳನ್ನ ಕಟ್ಟಿಸಿ ಬೃಹತ್ ದನಗಳ ಜಾತ್ರೆ ಆಗುವ ಸಂದರ್ಭದಲ್ಲಿ ಅವ್ರಿಗೆ ನೀರು ಕುಡಿಯೋ ನೀರಿನ ವ್ಯವಸ್ಥೆಗಳು, ಒಂದು ಜಾತ್ರೆ ಸೇರಬೇಕು ನೀರು ಬೇಕಲ್ಲ, ಜಾತ್ರೆ ಸೇರಬೇಕು ಅಂದರೆ ಮುಖ್ಯ ನೀರು ತಾನೆ. ಒಂದು ನಾಗರಿಕತೆ ಬೆಳೆಯುವುದು ನೀರು ಹತ್ರನೇ, ಒಂದು ಜನ ಸಂಸ್ಕೃತಿ ಅಭಿವೃದ್ಧಿ ಆಗೋದು ನದಿ ಅಥವಾ ನೀರಿಂದ್ರನೇ. ಹಾಗೆ ಒಂದು ಜನ ಸೇರಿ ಒಂದು ಹಬ್ಬ ಮಾಡ್ತಾರೆ ಅಂತ ನೀರು ಬೇಕಲ್ಲ. ಈಗ ಎಲ್ಲ ನಮಗೆಲ್ಲ ತಗೊಬೋದು ನೀವು, ಶ್ರೀರಂಗಪಟ್ಟಣ ಫೇಮಸ್ ಅದ್ಯಾಕೆ ನೀರಿಂದ, ತಲಕಾಡು ಫೇಮಸ್ ಅದ್ಯಾಕೆ ನೀರಿಂದ, ಸೋಮನಾಥಪುರ. ಒಂದು ಪ್ರಶ್ನೆ ಹೇಳ್ತೀನಿ ನಿಮಗೆ ಪರಮೇಶ್ವರೇ, ಇದು ನೀವು ಕೇಳಲೇಬೇಕು, ದೇವಾಲಯ ಮೊದಲು ಊರು ಮೊದಲು ಅಂತ ಪ್ರಶ್ನೆ ಬರ್ತದೆ ನಮಗೆ ಇಷ್ಟಿನಲ್ಲಿ. ಈಗ ಉದಾಹರಣೆಗೆ ದೇವಾಲಯ ಕಟ್ಟಿದ ಮೇಲೆ ಊರು ಬಂತು, ಊರಿದ ಕಡೆ ದೇವಾಲಯ ಬಂತು ಅಂತ ಬಂದಾಗ ಪ್ರಶ್ನೆ ಬಂದರೆ ನಿಜವಾದ ಉತ್ತರ ದೇವಾಲಯ ಇದ್ದ ಕಡೆ ಊರು ಬಂತು ಅಂತ. ದೇವಾಲಯ ಇದ್ದ ಕಡೆ ಊರು ಬಂತು ಅಂತಂದರೆ ದೇವಾಲಯವನ್ನು ನಿರ್ಮಾಣ ಮಾಡಬೇಕಾದ್ರೆ ಊರು ಬೇಕಾಗಿರಲಿಲ್ಲ, ಪ್ರಕೃತಿ ಬೇಕಾಗಿತ್ತು. ಓ, ಈಗ ಉದಾಹರಣೆಗೆ ಸೋಮನಾಥಪುರ, ಸೋಮನಾಥಪುರ ಎಡದಂಡೆ ಕಾವೇರಿ ಟರ್ನ್ ತಗೊಳ್ಳೋ ಜಾಗ, ಪ್ರಾಕೃತಿ ರಮಣೀಯವಾದ ಸ್ಥಳ, ನದಿ ಪಕ್ಕದಲ್ಲಿ, ನದಿ ಎಡದೊರೆ ತೊಡಕೊಳ್ಳುತ್ತದೆ, ಹಿಂಗೆ ಚಂದದ ಜಾಗ. ಅಲ್ಲಿ ಹೊಯ್ಸಳರ ಕಾಲದ ವಿಷ್ಣು ಆಳ್ವಿಕೆ ಮಾಡೋ ಹೊಯ್ಸಳರ ಕಾಲದ ಟೆಂಪಲ್ ಬಂತು, ಕೇಶವ ಟೆಂಪಲ್ ಬಂತು. ಕೇಶವ ಟೆಂಪಲ್ ಬಂದಮೇಲೆ ಅಲ್ಲಿ ಅಗ್ರಹಾರ ಬಂತು, ಬೇರೆ ಬೇರೆ ಜನವರ್ಗಗಳು ಬಂದು ಅಗ್ರಹಾರ ಬಂದಮೇಲೆ ಅಗ್ರಹಾರಕ್ಕೆ ಪೂರಕವಾದ ಕುಂಬಾರಿಕೆ ಬಂತು, ಕಮ್ಮಾರಿಕೆ ಬಂತು, ಗಾಣಿಗ ಬಂದ, ವಲಯ ಬಂದ, ಮಾದಿಗ ಬಂದ, ಇನ್ನೊಬ್ಬಿನ್ನೊಬ್ಬೆಲ್ಲ ಬಂದು ಸೇರಿಕೊಂಡ್ರೆ ಎಲ್ಲ ಪೂರ್ತಿಯಲ್ಲಿ ದೇವಾಲಯವೇ ಮೊದಲು. ನಾನು ಹೇಳೋದು ನಿಮಗೆ, ಊರಿದ ಕಡೆ ದೇವಾಲಯ ಬಂದದ್ದು ಮಾರಿಗುಡಿ, ಊರಿದ ಕಡೆ ದೇವಾಲಯ ಬಂದದ್ದು ಇನ್ಯಾವುದೋ ಒಂದು ಸಣ್ಣ 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 ಗುಡಿಗಳು, ಬೇಲೂರು, ಹಳೇಬೀಡು, ಈ ಥರ ಬೃಹತ್ ಟೆಂಪಲ್ಗಳೆಲ್ಲ ದೇವಾಲಯ ಇದ್ದ ಕಡೆ ಊರು ಬಂದಿವೆ ಅಲ್ವಾ. ಅದರಿಂದ ಅದು ಈ ಜನರಿಗಾಗಿ ಟೆಂಪಲ್ ಕಟ್ಟದ್ದಲ್ಲ, ಟೆಂಪಲ್ಗಾಗಿ ಜನ ಬಂದದ್ದು, ಅರ್ಥ ಮಾಡ್ಕೋಬೇಕು. ಆ ರೀತಿ ನಾವು ಇವತ್ತು ಅದನ್ನ ಅರ್ಥ ಮಾಡಿಕೊಂಡು ಜಯಚಾಮರಾಜೇಂದ್ರ ಒಡೆಯರ ಕಾಲದಲ್ಲಿ ಇಡೀ ಜಯಚಾಮರಾಜೇಂದ್ರ ಒಡೆಯರ ಸಂಸ್ಥಾನವೇ ಸಂಪತ್ಭರಿತವಾದದ್ದು, ಅಲ್ಲಿ ಜನಗಳ ಸಂಸ್ಕೃತಿ ಅನಾವರಣಗೊಳ್ಳೋದಕ್ಕೆ ಹಲವಾರು ಕಾರಣಗಳಿದ್ವು, ಅದರಲ್ಲೂ ಸಂತೆಗಳು ಮತ್ತು ದನದ ಜಾತ್ರೆಗಳು. ನಿಮಗೆ ಯಾವುದಾದ್ರು ಚುಂಚನಕಟ್ಟೆ ಜಾತ್ರೆಯಿಂದ ಮೊದಲುಗೊಂಡು ಮುಡುಕುತೊರೆ ಜಾತ್ರೆವರೆಗೆ, ಮಳವಳ್ಳಿಯ ಮಾದೇಶ್ವರನ ಹಬ್ಬದ ಜಾತ್ರೆಯಿಂದ ಮೊದಲುಗೊಂಡು ಏನು ವೈರಮುಡಿ ಉತ್ಸವ, ಯಾವುದಾದ್ರು ಮೇಲುಕೋಟೆ ವೈರಮುಡಿ ಉತ್ಸವಕ್ಕೆ, ಮತ್ತು ಬಿಳಿ ರಂಗನಾಥನ ಜಾತ್ರೆಯಿಂದ ಮೊದಲುಗೊಂಡು ಬೇಕಾದಷ್ಟು ಬಹುದೊಡ್ಡ ಜಾತ್ರೆ, ಈ ಎಲ್ಲ ಜಾತ್ರೆಗಳಿಗೂ ಜನ ಸಮುದಾಯಕ್ಕೂ ರಕ್ಷಣೆ ನೀಡುವ, ಕಾಪಾಡುವ ಮತ್ತು ಅದಕ್ಕೆ ಅನುಕೂಲವಾಗುವಂಥ ಎಲ್ಲ ಕೆಲಸವನ್ನು ಹಿಂದೆ ಮಾಡಿ ಇದನ್ನು ಉಳಿಸ್ಕೋಬೇಕಾಯಿತು, ಹೊಸದಾಗಿ ನಿರ್ಮಾಣ ಮಾಡಬೇಕಾದ ಜವಾಬ್ದಾರಿ ಜಯಚಾಮರಾಜೇಂದ್ರ ಒಡೆಯರ ಮೇಲೆ ಬರ್ತದೆ. ಇದು ಸಣ್ಣ ಪುಟ್ಟ ಸಾಧನೆ ಅಲ್ಲ, ಬಹುದೊಡ್ಡ ಸಾಧನೆಗಳಿವೆಲ್ಲ. ಇವತ್ತು ನಾವೇನು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನಾವು ಹೇಳ್ತೀವಲ್ಲ, ನಾವು ಇವತ್ತು ಇಷ್ಟು ಜನ ಸಂಗೀತಗಾರರು, ವೀಣೆ ಶೇಷಯ್ಯರವರು, ಪಿ ಟಿ ಚೌಡಯ್ಯನವರಾಗ್ಬೋದು, ಮತ್ತು ಬಹುದೊಡ್ಡ ಸಂಗೀತಗಾರರು, ಹೀಗೆ ನೂರಾರು ಸಂಗೀತಗಾರರಿಗೆ ಆಶ್ರಯ ಆಗಿದ್ದು ಮೈಸೂರು ಸಾಮ್ರಾಜ್ಯ. ಅದರಲ್ಲಿ ಜಯಚಾಮರಾಜೇಂದ್ರ ಒಡೆಯರವರು ಏನು ಹೊರತಾಗಿರಲಿಲ್ಲ, ಸ್ವತಃ ಜಯಚಾಮರಾಜೇಂದ್ರ ಒಡೆಯರವರು ಸಂಗೀತಗಾರರಾಗಿದ್ದರು ಮತ್ತು ಸಾಹಿತಿಗಳಾಗಿದ್ದರು. ಅವರು ಬರೆದ ದತ್ತಾತ್ರೇಯ ಅಂತ ಒಂದು ಮಹತ್ವದ ಪುಸ್ತಕ ಅವ್ರದ್ದು, ಅದು ಸಂಗೀತದ ಕುರಿತು ಬರೆಯುವಂಥ ಪುಸ್ತಕ, ಮತ್ತು ಹಲವಾರು ರೀತಿಯ ಸಾಮಾಜಿಕ ವಿಡಂಬನೆಗಳ ಕುರಿತು ಬರೆದಿದ್ದರು. ಅವರು ಸಂಗೀತ ಮತ್ತು ಶಾಸ್ತ್ರಗಳ ಸಂಬಂಧಪಟ್ಟಂಗೆ ಹಲವಾರು ಕೃತಿಗಳನ್ನ ಬರೀತಾರೆ, ಅದರಲ್ಲಿ ದತ್ತಾತ್ರೇಯ ನಂಬರ್ ಒನ್ ಸಂಗೀತ ಕುರಿತು ಬರೆಯುವಂಥ ಪುಸ್ತಕ ಅದು. ಅವರು ಬಿ ಎ ಪಾಸ್ ಮಾಡಿಕೊಂಡು ಬಂದಂಥ ಉನ್ನತ ಅವತ್ತು ಕಾಲ ಉನ್ನತ ಶಿಕ್ಷಣ, ಅದು ಉನ್ನತ ಶಿಕ್ಷಣ ಪಡೆದವರು ರಾಜರಾದವರವರು ಹೊರತು ಇನ್ನೇನಲ್ಲ. ಅದರಿಂದ ಅವರ ಕಾಲದಲ್ಲಿ ಬಹಳ ಮುಖ್ಯವಾಗಿ ಅವರ ಕಾಲದಲ್ಲಿ ನಮ್ಮಲ್ಲಿ ಪಟ್ಟಣ ಚೆಟ್ಟಿ, ನಮ್ಮ ಟೌನಲ್ಲಿದೆಯಲ್ಲ ಮೈಸೂರು ಬೆಂಗಳೂರು ಪುಟ್ಟಣ ಚೆಟ್ಟಿ ಅವರು ಬಹಳ ಉನ್ನತವಾದಂಥ ಅಧಿಕಾರಿಗಳಿರ್ತಾರೆ. ಮತ್ತು ಅವರ ಕಾಲದಲ್ಲಿ ಅವರ ಕಡೆಯ ಕಾಲದಲ್ಲಿ ರಾಮಸ್ವಾಮಿ ಮೊದಲೆಯರವರು ದಿವಾನರಾಗಿರ್ತಾರೆ. ಇವರಿಗೆ ಒಂದಷ್ಟು ಈ ನಮ್ಮ ನಿಜಾಮ್ ಸಂಸ್ಥಾನದ ಒಂದಷ್ಟು ಪ್ರಭಾವ ಸ್ವಲ್ಪ ಇದ್ದ ಕಾರಣಕ್ಕಾಗಿ ಸ್ವಾತಂತ್ರ್ಯ ನಡೆಯುವ ಸಂದರ್ಭದಲ್ಲಿ 1947 ಸ್ವಾತಂತ್ರ್ಯ ಭಾರತಕ್ಕೆ ನಾಲ್ವಡಿ ಜಯಚಾಮರಾಜ ಒಡೆಯರಿಗೆ ಇಷ್ಟ ಇದ್ದರೂ ಸಹ ಒಂದಷ್ಟು ಹೇಳ್ತಾರಲ್ಲ ಜನ, ಅದರಿಂದ ಅವರು ಇಷ್ಟಪಡದೇ ಸ್ವಲ್ಪ ವಿರೋಧ ಮಾಡ್ತಾರೆ. ಆಗ ಮೈಸೂರು ಚಲೋ ಚಳುವಳಿ ಆಗುತ್ತೆ. 1947 ಮೈಸೂರು ಚಲೋ, ಮೈಸೂರು ಬಿಟ್ಟು ಹೊರಡಿ ಅಂತ ಸ್ವಾತಂತ್ರ್ಯ ಭಾರತಕ್ಕೆ ಒಕ್ಕೂಟಕ್ಕೆ ಹಂಬಲಿಸುವಂಥ ಜನವರ್ಗ ಮೈಸೂರು ಒಡೆಯರ ವಿರುದ್ಧ ಒಂದಷ್ಟು ದಂಗೆ ಹೇಳ್ತಾರೆ. ಅದನ್ನೇ ಮೈಸೂರು ಚಲೋ ಅಂತ ಕರೆಯೋದು ನಾವು. ಸ್ವಾತಂತ್ರ್ಯ ಬಂದಿರ್ತದೆ 1947, ಬಂದ ತಕ್ಷಣ
ನಿಜಾಮರು ಸೇರ್ಕೊಳ್ಳಲ್ಲ, ಅದು ಪೊಲೀಸ್ ಕರಚಣೆ ಆಗುತ್ತೆ, 48 ಸ್ವಾತಂತ್ರ್ಯ ಬರ್ತದೆ ನಮಗೆ. ಬಟ್ ಎಸ್, ಆದರೆ 1947 ಆಗಸ್ಟ್ 15 ಮೈಸೂರು ಸೇರ್ಕೊಳ್ಳಲಿಲ್ಲ. ಇವರು ಸ್ವಲ್ಪ ಆಸೆ ಪಟ್ಟರು, ಹಾಗಾಗಿ ಸ್ವಲ್ಪ ಕಾಲದ ಮೈಸೂರು ಜನ ದಂಗೆ ಹೇಳ್ತಾರೆ, ಬಹುದೊಡ್ಡ ಗಲಾಟೆಗಳಾಗ್ತವೆ, ಗೋಲಿಬಾರ್ ಆಗ್ತವೆ. ಈ ಗೋಲಿಬಾರ್ನಲ್ಲೇ 1947 ಮೈಸೂರು ಮಹಾರಾಜ ಕಾಲದ ವಿದ್ಯಾರ್ಥಿ ರಾಮಸ್ವಾಮಿಯವರು ಸತ್ತೋಗ್ತಾರೆ. ಅವ್ರ ಹೆಸರಲ್ಲೇ ಮೈಸೂರಲ್ಲಿ ರಾಮಸ್ವಾಮಿ ಸರ್ಕಲ್ ಇದೆ, ಗೋಲಿಬಾರ್ ಸತ್ತೋಗ್ತಾರೆ. ಗೋಲಿಬಾರ್ಲಿ ಮೈಸೂರು ಚಳವಳಿ ಸತ್ತೋಗ್ತಾರೆ, ಅವ್ರ ಹೆಸರಲ್ಲೇ ರಾಮಸ್ವಾಮಿ ಸರ್ಕಲ್ ಇದೆ, ಮತ್ತು ಬೇರೆ ಬೇರೆ ಘಟನೆಗಳಿವೆ. ಈ ಸಂದರ್ಭದಲ್ಲಿ ಮೈಸೂರಲ್ಲಿ ಸ್ವಾತಂತ್ರ್ಯ ಪ್ರೇಮಿಗಳು ಮೈಸೂರಿನರೇ, ಬಟ್ ಗಾಂಧಿವಾದಿಗಳು, ಕಾಂಗ್ರೆಸ್ ವಾದಿಗಳು ಮತ್ತು ಸ್ವಾತಂತ್ರ್ಯ ಪ್ರೇಮಿಗಳು ಆರ್ಕಟ್ ರಾಮಸ್ವಾಮಿ ಮೊದಲಿಯರ್ ಅವರಿಗೆ ಆರ್ಕಟ್ ಬಾಯ್ಕಟ್ ಅನ್ನೋ ಪದ ಇಟ್ಕೊಂಡು ಬೃಹತ್ ಚಳವಳಿ ಮಾಡ್ತಾರೆ. ಆರ್ಕಟ್ ಬಾಯ್ಕಟ್, ಪುಟ್ಟಣ ಚಟ್ಟಿ ಚಟ್ಟಕಟ್ಟಿ ಆರ್ಕಟ್ ಬಾಯ್ಕಟ್, ಇವೆರಡು ಪದಗಳು ಆವತ್ತಿನ ವಾಕ್ಯಗಳು, ಘೋಷವಾಕ್ಯಗಳು. ಹಾಗಾಗಿ ಇವರು ದಿವಾಂಗ ಈ ಕೆಲಸ ಮಾಡ್ತಿದ್ದಾರೆ, ಮಹಾರಾಜರು ಈ ಕೆಲಸ ಮಾಡ್ತಾ ಇಲ್ಲ, ಇವರು ಈ ಕೆಲಸ ಮಾಡ್ತಾರೆ ಅಂತ ಇವ್ರ ವಿರುದ್ಧ ಬೃಹತ್ ಚಳವಳಿಯನ್ನು ಹೂಡ್ತಾರೆ, ಸ್ಟ್ರೈಕ್ ಮಾಡ್ತಾರೆ. ಹೀಗಾಗಿ ಕೊನೆಗೆ 1947 ಸೆಪ್ಟೆಂಬರ್ ಅಕ್ಟೋಬರ್ಲಿ ಅವರು ಮೈಸೂರು ಒಡೆಯರು ಸೇರಿಬಿಡ್ತಾರೆ, ಸ್ವಾತಂತ್ರ್ಯ ಭಾರತಕ್ಕೆ ಅವರು ಪತ್ರ ಕೊಟ್ಟು ಸೇರಿಬಿಡ್ತಾರೆ. ಎರಡು ತಿಂಗಳು ಈ ಘಟನೆ ಆಗಿಬಿಡ್ತವೆ ಇವೆಲ್ಲ, 8 ದಿನ ಆಗ್ಬೇಕು, ಅದಕ್ಕಿಲ್ಲ ಸಾವು ಆಗಲ್ಲ. ದೊಡ್ಡ ಗಲಾಟೆ ಆಗುತ್ತೆ, ಗೋಲಿಬಾರ್ ಆಗುತ್ತೆ, ಮೈಸೂರಲ್ಲಿ ಒಬ್ಬರು ಸಾಯ್ತಾರೆ, ಬೆಂಗಳೂರಲ್ಲೂ ಆಗ್ತದೆ. ಬೆಂಗಳೂರು ಸುಮಾರು ಘಟನೆಗಳು ಆಗ್ತಾವೆ ಅವೆಲ್ಲ, ಬೆಂಗಳೂರಿನ ಕೆಲವು ಸರ್ಕಲ್ಗಳು ಇದೆ ಅವೆಲ್ಲ, ಆಯಿತಾ. ಮೈಸೂರು ಸರ್ಕಲ್ ಆಗ್ಬೋದು, ಬೇರೆ ಬೇರೆ ಕಡೆ ಗಲಾಟೆ ಆಗೋದೆಲ್ಲ ಇದೆ, ಅವೆಲ್ಲ ದಾಖಲೆಗಳಾಗಿದ್ದಾವೆಲ್ಲ. ಮೈಸೂರಿನ ಸ್ವಾತಂತ್ರ್ಯ ಚಳವಳಿಯಲ್ಲಿ ಅಥವಾ ಮೈಸೂರು ಚಲೋ ಚಳವಳಿ, ಬೆಂಗಳೂರಿನ ಪಾತ್ರ, ಮೈಸೂರಿನ ಪಾತ್ರ ಅಂತ. ಹಾಗಾಗಿ ತುಂಬ ಚಳವಳಿಗಳಾಗ್ತವೆ, ಮುಷ್ಕರ ಆಗ್ತವೆ, ವಿದ್ಯಾರ್ಥಿಗಳು ದಂಗೆ ಹೇಳ್ತಾರೆ. ಅದು ಅವರ ಅವರು ಇಡೀ ಚಳವಳಿ ಹೂಡುವುದು ಜೈ ಚಾಮರಾಜನ ಒಡೆಯರ ವಿರುದ್ಧ ಅಲ್ಲ, ಅವ್ರ ಕೈ ಕೆಳಗೆ ಕೆಲಸ ಮಾಡಿದ ದಿವಾಲ್ ಆ ಪಟ್ಟಣ ಇವರಲ್ಲ, ಇವರು ಆರ್ಕಟ್ ರಾಮಸ್ವಾಮಿ ಮೊದಲಿಯವರು ತಮಿಳಿಯನ್ಸ್, ಕನ್ನಡಿಗನಲ್ಲ, ತಮಿಳಿಯನ್ಸ್ ಅವರು. ಕಟ್ಟ ಕಡೆಯ ಅರಸನು ದಿವಾನರು ತಮಿಳಿಯನ್ಸ್ ನಮ್ಗೆಟ್ ಆಗೋದು ನಮ್ಮಲ್ಲಿ. ಆರ್ಕಟ್ ಮೊದಲಿಯರ್ ಗೊತ್ತಲ್ಲ ನಿಮಗೆ, ತಮಿಳಿಯನ್ಸ್ ಅವರು. ಆರಂಭದ ರಂಗಾಚಾರ್ಯರು ತಮಿಳಿಯನ್ಸು, ಕಟ್ಟ ಕಡೆಯ ಸ್ವತಂತ್ರ ಭಾರತ ವಿಲೀನಗೊಂಡ ಇದ್ದದ್ದು ತಮಿಳಿಯನ್ಸ್ಗಳೇ, ಬ್ರಾಹ್ಮಣರು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅವರು ಒಂದಷ್ಟು ಆಸೆ ಅಲ್ವಾ, ಅಧಿಕಾರ ಬಿಟ್ಕೊಡೋದು ಹೆಂಗೆ ಸಾಧ್ಯ, ಆಗ ಅದಕ್ಕೆ ಇವರು ಹಂಗಾಗ್ತಾರೆ. ಅದು ಒಂದು ಕಡೆ ಇಷ್ಟು. ಹೀಗಾಗಿ ಜಯಚಾಮರಾಜೇಂದ್ರ ಒಡೆಯವರು ಒಂದು ಕಡೆ ರಾಜರಾಗಿ ಹುಟ್ಟಿ, ರಾಜರಾಗಿ ಆಳ್ವಿಕೆ ಮಾಡಿ ದೇಶವನ್ನು ಆಳಿ, ಅವರು 1947 ಸ್ವಾತಂತ್ರ್ಯ ಬಂದ ಮೇಲೆ ಅವರು ರಾಜ್ಯವನ್ನು ಕಳ್ಕೊಂಡು ಸ್ವಾತಂತ್ರ್ಯ ಭಾರತದಲ್ಲಿ ಮತ್ತು ಇಂದಿರಾ ಗಾಂಧಿ ನೆಹರು ಸರ್ಕಾರಕ್ಕೆ, ಗಾಂಧಿ ಸರ್ಕಾರಕ್ಕೆ ತುಂಬ ಹತ್ತಿರವಾಗಿದ್ದ ಕಾರಣಕ್ಕಾಗಿ ಅವ್ರನ್ನ ರಾಜಪ್ರಮುಖರಾಗಿ ಮಾಡ್ತಾರೆ. ಭಾಳ ಮುಖ್ಯವಾಗಿ ಹೇಳಬೇಕು ರವಿರಾಜ್ ಅವರೇ, 1948 1939 ಶಿವನ ಸಮುದ್ರದ ಜಲ ವಿದ್ಯುತ್ಗಾರ ಎಂಡಿಂಗ್ ಆಗಿರ್ತದೆ. 1939 ನಾಲ್ವಡಿ ಕೃಷ್ಣರಾಜ ಒಡೆ ಇದ್ದಾಗ, ಆದರೆ ಅದು ಉತ್ಪತ್ತಿನೂ ಆರಂಭ ಮಾಡಿರಲ್ಲ, ನಾಲ್ವಡಿ 1940 ಸತ್ತೋಗ್ತಾರೆ. ಆ ಜಲ ವಿದ್ಯುತ್ಗಾರದ ಸಂಪೂರ್ಣ ಎಂಡಿಂಗ್ ಮಾಡಿಸ್ತದ್ದು ಜಯಚಾಮರಾಜನ ಒಡೆಯರು. ಅದನ್ನು ಇನ್ನೂ ಪ್ರೋಸೆಸ್ ಮಾಡಿ ಕಂಪ್ಲೀಟ್ ಆಗಿ ವಿದ್ಯುತ್ ಉತ್ಪಾದನೆಗೆ ಚಾಲನೆ ನೀಡಿದ್ದು ಜಯಚಾಮರಾಜ ಒಡೆಯರು ರಾಜರಾಗಿದ್ದಾಗ. ಜಯಚಾಮರಾಜೇಂದ್ರ ಒಡೆಯರ್ ರಾಜರಾಗಿದ್ದಾಗ ಜಯಚಾಮರಾಜೇಂದ್ರ ಒಡೆಯರವರ ಹೆಸರಿನಲ್ಲೇ ಅದನ್ನು ನಿರ್ಮಾಣ ಮಾಡಬೇಕು ಅಂತ ಅಡಿಗಲ್ಲೂ ಹಾಕಲಾಗಿತ್ತು. 1947 ಆಗಸ್ಟ್ 15 ಸ್ವಾತಂತ್ರ್ಯ ಬರ್ತದೆ, 1948 January 30 ಇಂದ ನಾವು ಮಹಾತ್ಮ ಗಾಂಧಿಯನ್ನು ಕೊಲೆ ಮಾಡಿಬಿಡ್ತೀವಿ. ಸ್ವಾತಂತ್ರ್ಯ ಬಂದ 5 ತಿಂಗಳು ಗಾಂಧಿ ಉಳಿಸ್ಕೊತೀವಿ ಅಷ್ಟೇ ನಾವು. ಯಾವಾಗ ಗಾಂಧಿಯರ ನಾವೇ ಕೊಲೆ ಮಾಡಿದ್ವು, ಆ ನೆನಪು ಬಂದು ಗಾಂಧಿ ಫಾಲೋವರ್ಸ್ ಆದ್ದರಿಂದ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಗಾಂಧಿಯವ್ರನ್ನ ಮೈಸೂರು ಕರೆದು ಸತ್ಕರಿಸಿ ಅಷ್ಟು ಪ್ರೀತಿ ಇದ್ದಂಥ ಇದ್ದ ಕಾರಣಕ್ಕಾಗಿ ಮತ್ತು ಸ್ವಾತಂತ್ರ್ಯ ಭಾರತದಲ್ಲಿ ಅವರಿಗೆ ಆ ಗೌರವ ಉಳಿಸುವಾಗ ರಾಜ ಪ್ರಮುಖರಾಗಿ ಮಾಡಿದ ನೆನಪಿಗಾಗಿ ಅದಕ್ಕೆ ಮಹಾತ್ಮ ಗಾಂಧಿ ಜಲ ವಿದ್ಯುತ್ಗಾರ ಅಂತ ಹೆಸರು ಚೇಂಜ್ ಮಾಡ್ತಾರೆ. ಶಿವನ ಸಮುದ್ರಕ್ಕೆ ಈಗ ಜಯಚಾಮರಾಜೇಂದ್ರ ಒಡೆಯರ್ ಇತ್ತು ಮುಂಚೆ ಅದನ್ನು ಅವರೇ ತೆಗೆಸಿ ಮಹಾತ್ಮ ಗಾಂಧಿ ಜಲ ವಿದ್ಯುತ್ಗಾರ ಅಂತ ಮಾಡ್ತಾರೆ. ಅದನ್ನು ಜೋಗದಕ್ಕ ಅಥವಾ ಶರಾವತಿ ಅಂತ ಹೇಳ್ತಾರೆ ನಿಮಗೆ, ಶರಾವತಿ ಜೋಗ ಜಲಪಾತದ ಜಲ ವಿದ್ಯುತ್ಗಾರಕ್ಕೆ ಮಹಾತ್ಮ ಗಾಂಧಿ ಜಲ ವಿದ್ಯುತ್ಗಾರ ಅಂತ ಹೆಸರು. ಅದಕ್ಕೆ ಈಗ ಇರುತ್ತೆ ಹಂಗೇನೆ, ಅದಕ್ಕೆ ಮೊದಲು ಜಯಚಾಮರಾಜೇಂದ್ರ ಹೆಸರು ಇರಲಿಲ್ಲ ಇಡಬೇಕು ಅಂತ ಪ್ರಪೋಸ್ ಇಟ್ಟಿರಲಿಲ್ಲ. ಬಟ್ ಗಾಂಧಿಯವ್ರ ಫಾಲೋವರ್ಸ್, ಸೊ ಗಾಂಧಿ ತೀರ್ಕೊಂಡು ಗಾಂಧಿಯವರು ಅಕಾಲಿಕ ನಿಧನ ಆದಮೇಲೆ ಅವ್ರ ಹೆಸರನ್ನ ಅದಕ್ಕೆ ಇಡ್ತಾರೆ ಅದಕ್ಕೆ, ಆಯ್ತಲ್ಲ. ಹಾಗಾಗಿ ಅದು ಇವತ್ತು ಜಯಚಾಮರಾಜೇಂದ್ರ ಒಡೆಯರ ಕೊಡುಗೆ. ಅದು ಜಯಚಾಮರಾಜೇಂದ್ರ ಒಡೆಯರು ಗಾಂಧಿಯವರ ಮಿಲಿಟರಿದ ಗೌರವಕ್ಕೆ ಅದೊಂದು ಅರ್ಪಣೆ. ಅವರು ಅದನ್ನು ಮಹಾತ್ಮ ಗಾಂಧಿಯವರ ಹೆಸರಲ್ಲಿ ಅದನ್ನು ಮಾಡ್ತಾರೆ. ಒಂದು ಕಡೆ ಇನ್ನೂ ಹಲವಾರು ರೀತಿಯ ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ ಅವರು. ಅದರಲ್ಲಿ ಎಲ್ಲೂ ಸಹ ಅವರ ಇಡೀ ಆಳ್ವಿಕೆಯಲ್ಲಿ ಅವ್ರು ಯಾವತ್ತೂ
ಜನ ವಿರೋಧಿ ಕೆಲಸ ಮಾಡೋಕ್ಕೆ ಹೋಗಲ್ಲ. ಜನ ವಿರೋಧಿ ಅಂತಂದರೆ ಧರ್ಮಗಳನ್ನ ಕಟ್ಟಾಕುವಂಥ ಕೆಲಸ, ಅವ್ರ ಮೇಲೆ ಎತ್ಕೊಡುವಂಥ ಕೆಲಸ ಚರಿತ್ರೆಯಲ್ಲಿ ಎಲ್ಲೂ ದಾಖಲೆ ಸಿಗಲ್ಲ ನಮಗೆ. ಹೀಗೆ 1947 1950 ಅವರು ರಾಜಪ್ರಮುಖರ ಆಳ್ವಿಕೆ ಮಾಡ್ತಾರೆ. ಸಂವಿಧಾನ ಜಾರಿಗೆ ಬಂದ ಮೇಲೆ 1950 ಜನವರಿ 26 ಸಂವಿಧಾನ ಜಾರಿಗೆ ಬಂದ ಮೇಲೆ ಸಂವಿಧಾನದ ಆಧಾರದ ಮೇಲೆ 1950 ರಿಂದ 1952 ಅವರು ತಮಿಳುನಾಡು ರಾಜ್ಯದ ರಾಜ್ಯಪಾಲರಾಗ್ತಾರೆ. ರಾಜ್ಯಪಾಲ ಸಂವಿಧಾನ ಪ್ರಕಾರ ರಾಜಪ್ರಮುಖ ಇಲ್ಲಿರ್ತಾರೆ, ಇಲ್ಲಿ ರಾಜ್ಯಪಾಲರಾಗಿ ಹೋಗ್ತಾರೆ. ಅಲ್ಲಿಗೆ ರಾಜ್ಯಪಾಲರಾಗಿ ಹೋದ್ಮೇಲೆ 53 ಆದಮೇಲೆ 54 ರಿಂದ ಮತ್ತೆ ಅವರು ಕರ್ನಾಟಕ ರಾಜ್ಯಪಾಲರಾಗಿ ಬರ್ತಾರೆ. ಕರ್ನಾಟಕಕ್ಕೆ ರಾಜ್ಯಪಾಲರಾಗಿ ಬರ್ತಾರೆ. ಅದೇ ಹೇಳಿದ್ ನಿಮಗೆ, ಒಂದು ರಾಜ್ಯದ ರಾಜ್ಯಪಾಲರಾಗುವಂಥ ಏಕೈಕ ವ್ಯಕ್ತಿ ನಮ್ಮ ಜಯಚಾಮರಾಜ ಒಡೆಯರು. ಆವಾಗ ಒಂದು ಘಟನೆ ಆಗುತ್ತೆ. 1954 ಅಕ್ಟೋಬರ್ನಲ್ಲಿ ಕೆ ಜಿ ಎಫ್ನಲ್ಲಿ ಒಂದು ಬೌದ್ಧ ವಿಹಾರ ನಿರ್ಮಾಣ ಆಗಿರ್ತದೆ. ಕೆ ಜಿ ಎಫ್ನ ಕೆಲವು ಬೌದ್ಧ ಅನುಯಾಯಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಲ್ಲಿ ಕರೆದಿರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ 1950 ಸಂವಿಧಾನ ಜಾರಿಗೆ ಬಂದು 1951, 1952 ಅವರು ಲಾ ಮಿನಿಸ್ಟರಾಗಿ ಅದಕ್ಕೆ ನಮ್ಮ ಏನು ಹಿಂದೂ ಪಿನ್ ಕೋಡು ಅಲ್ಲಿ ಬಿದ್ದೋದ ಮೇಲೆ ರಾಜೀನಾಮೆ ಕೊಟ್ಟು ಮಾಜಿ ಆಗಿರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಅಂತ ಎಲ್ಲ ಗೊತ್ತಿರ್ತಾರೆ. ಜಯಚಾಮರಾಜ ಅವರು ಖುದ್ದು ಭೇಟಿ ಆಗಿರಲ್ಲ. ಅದಕ್ಕೂ ಮುಂಚೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅಷ್ಟೆಲ್ಲ ಪ್ರಗತಿಪರ ದಲಿತ ಪರ ಕೆಲಸ ಮಾಡಿದ್ರು ಸಹ ಅಂಬೇಡ್ಕರ್ ಅವರನ್ನು ಒಂದು ಬಾರಿಯೂ ಮೈಸೂರು ಕಳಿಸ್ಕೊಳ್ಳೋಕೆ ಆಗಿರಲಿಲ್ಲ. ಅವರು ಆಂಧ್ರ ಪ್ರದೇಶದ ಮೂಲಕ ಕೆ ಜಿ ಎಫ್ ಬಂದಿರ್ತಾರೆ. ಕೆ ಜಿ ಎಫ್ ಅಲ್ಲಿ ಬೌದ್ಧ ವಿಹಾರವನ್ನು ಉದ್ಘಾಟನೆ ಮಾಡೋಕೆ ಬಂದಿರ್ತಾರೆ. ಆ ಉದ್ಘಾಟನೆ ಮಾಡೋಂಥ ಅಲ್ಲಿ ಸಂದರ್ಭದಲ್ಲಿ ಅವರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ಅವರು ವಾಸ್ತವ್ಯ ಹೂಡುವುದು ಕುಮಾರಕೃಪದ ರೂಮ್ ನಂಬರ್ 3 ಅಂಬೇಡ್ಕರ್ ವಾಸ್ತವ್ಯ ಹೂಡುವುದು. ಅಲ್ಲಿ ವಾಸ್ತವ್ಯ ಹೂಡಿದಾಗ ಇದೇ ಬೆಂಗಳೂರು ಅರಮನೆಯಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ವಾಸ್ತವ್ಯ ಹೂಡಿರ್ತಾರೆ. ಜಯಚಾಮರಾಜೇಂದ್ರ ಒಡೆಯರಿಗೆ ಅಂಬೇಡ್ಕರ್ ಅವರು ಒಂದು ಪತ್ರವನ್ನು ಕಳಿಸಿಕೊಡ್ತಾರೆ ತಮ್ಮ ಸಹಾಯಕರಿಂದ. ನಾನು ಬೆಂಗಳೂರು ಬಂದಿದ್ದೀನಿ, ತಮ್ಮನ್ನು ನೋಡಲು ಅಪೇಕ್ಷೆ ಪಟ್ಟಿದ್ದೀನಿ, ಸಿಗ್ತೀರಾ? ಈ ಪತ್ರ ಓದ ತಕ್ಷಣಕ್ಕೆ ಜಯಚಾಮರಾಜೇಂದ್ರ ಒಡೆಯರ ನಿಲುವು ಮಾತು ಹೇಗಿರ್ಬೋದು ನೀವು ಹೇಳಿ ನೋಡೋಣ. ವಿಚಲಿತರಾಗಿ ನೀವು ನಿಮ್ಮಂಥ ಧೀಮಂತ ವ್ಯಕ್ತಿ, ಭಾರತಕ್ಕೆ ಸಂವಿಧಾನ ಬರ್ಕೊಟ್ಟವರು, ಇಂಥ ಬೃಹತ್ ಹಿಸ್ಟ್ರಿ ನಿರ್ಮಾಣ ಮಾಡೋ ವ್ಯಕ್ತಿ ನಮ್ಮ ಊರಿಗೆ ಬಂದು ನನ್ನ ನೋಡೋಕ್ಕೆ ನನ್ನ ಮನೆ ಬರಬೇಡಿ, ನೀವಿರೋ ಕಡೆ ನಾನೇ ಬರ್ತೀನಿ ಅಂತಾರೆ. ಜಯಚಾಮರಾಜೇಂದ್ರ ಒಡೆಯರು ಅರಮನೆಯಿಂದ ಸೂರೋಟಲ್ಲಿ ಕುಮಾರಕೃಪಕ್ಕೆ ಬರ್ತಾರೆ. ಅಂಬೇಡ್ಕರ್ ಅವರ ಭೇಟಿ ಆಗುತ್ತೆ, ಮಾತುಕತೆ ಆಗುತ್ತೆ, ಕುಶಲೋಪಚಾರ ಆಗುತ್ತೆ, ಬೇಡಿಕೆಗಳನ್ನು ಕೇಳ್ತಾರೆ. ಆಗ ಬಾಬಾ ಸಾಹೇಬರು ಒಂದು ಪ್ರಮುಖವಾದ ಬೇಡಿಕೆಯನ್ನು ಮುಂದೆ ಇಡ್ತಾರೆ. ನಾನೊಂದು ಬುದ್ಧ ವಿಹಾರ ಮತ್ತು ಶಾಲೆ ತೆಗಿಬೇಕು ಬೆಂಗಳೂರಲ್ಲಿ, ನಾನು ಒಂದು ಜಾಗ ಬೇಕು ಅಂತ ಅವರು ಮಾತನಾಡ್ತಾ ಇರ್ತಾರೆ. ಮಾತು ನಡೀತಾ ಇರ್ತದೆ. ಯಾರೋ ಒಬ್ಬ ಸಹಾಯಕರು ಹೇಳಿರ್ತಾರೆ, ಜಯಚಾಮರಾಜೇಂದ್ರ ಒಡೆಯರವರು ಸಹಾಯಕ ರೆಡಿ ಮಾಡ್ಕೊಬರ್ತಾನೆ, ಅವರಿಗೆ ಸುರುಳಿ ಕಟ್ಟಿ ಆ ಪತ್ರವನ್ನು ಕೊಡ್ತಾರೆ. ಆ ಪತ್ರನೇ ಇವತ್ತು ಬೆಂಗಳೂರಿನ ಅರಮನೆ ಮೈದಾನದ ಮುಂದೆ ಇರುವಂಥ ಸದಾಶಿವ ನಗರದ ಮುಂದಿರುವಂಥ ಚೈತ್ರ ಭೂಮಿ ಅಂತ ಕರೆಸುವಂಥ ನಾಗಸೇನ ಸಂಸ್ಥೆ ಇರುವಂಥ ಸ್ಥಳ. ಸದಾಶಿವ ನಗರದಲ್ಲಿ ಇಲ್ವಾ ನಾಗಸೇನ? ಬಸವಲಿಂಗಪ್ಪನವರು ಪುನಃ ಅದನ್ನು ಅದು ಅವ್ರು ಕೊಟ್ಟದ್ದು 100 ಎಕರೆ, ಅದೀಗೆಲ್ಲ ಬಳಸ್ಕೊಂಡು ಈಗ ಒಂದು 20 ಎಕರೆ ಉಳ್ಕೊಂಡಿದೆ ಅಂತ ಕಾಣ್ತದ್ದು. ಸದಾಶಿವ ನಗರದಲ್ಲಿ ಒಂದು ಬುದ್ಧ ವಿಹಾರದ ನಾಗಸೇನ ಬುದ್ಧ ವಿಹಾರ ಇದೆಯಲ್ಲ ಅಲ್ಲಿನ ಬಸವಲಿಂಗಪ್ಪ, ಆ ಭೂಮಿ ಅಂಬೇಡ್ಕರ್ ಅವರಿಗೆ ಜಯಚಾಮರಾಜೇಂದ್ರವರಿಗೆ ಕೊಟ್ಟ ಭೂಮಿ. ಮಾತುಕತೆ ಆಡ್ತಿರ್ಬೇಕಾದ್ರೆ ಇವ್ರು ಬೇಡಿಕೆಗೆ ಸ್ಪಂದಿಸಿ ಪತ್ರ ಕೊಟ್ಟು ಕಳಿಸ್ಕೊಟ್ರು ಅವ್ರ ತಾಗ ಬರದ ಕಡೆ ಎಲ್ಲ ಸಾಕ್ಸಿದೆ. ಇದು ಅವರ ಕಳಕಳಿ. ಅಂಬೇಡ್ಕರ್ ಇದ್ದ ಜಾಗಕ್ಕೆ ಬರೋದು ಮತ್ತು ಆಗಲ್ಲ ಅಂಬೇಡ್ಕರ್ ಗೊತ್ತಿದ್ದೀವಿ ಏನು ಅಂತ. 50 ಸಂವಿಧಾನ ಬಂದಿರ್ತದೆ, ಅವರು ಮಂತ್ರಿ ರಿಟೈರ್ಡ್ ಆಗಿಬಿಟ್ಟಿರ್ತಾರೆ, ಏಜ್ ಆಗಿರ್ತದೆ, 50 ಸಿತ್ತೋ ಅವರು ಹೋಗ್ಬಿಡ್ತಾರೆ. ಅಂಬೇಡ್ಕರ್ ಸತ್ತೋಗ್ತಾರೆ 56 ಅಲ್ವಾ, ಇನ್ನು 2 ವರ್ಷ ಇರ್ತಾರೆ ಅಷ್ಟೇ ಪಾಪ. ಹಾಗಾಗಿ ಅಂಥ ಒಂದು ಧೀಮಂತ ವ್ಯಕ್ತಿ 1940 ರಿಂದ 1954 ಇರ್ತಾರೆ. ತದನಂತರ ಒಂದಷ್ಟು ಕೌಟುಂಬಿಕ ಕಲಹಗಳಿಗೂ ಅವರು ಒಳಗಾಗ್ತಾರೆ. 1974 ಅವರು ಅಂತ್ಯ ಆಗುವುದು. 74 ಅಂತ್ಯದವರೆಗೂ ಅವರು ಇಷ್ಟವಾದ ಕೆಲವು ಮಠಗಳು ಹೋಗ್ತಾ ಇರ್ತಾರೆ. ಆ ಇಷ್ಟವಾದ ಮಠ ಅಂತಾರೆ ಶೃಂಗೇರಿ ಮಠವು ಒಂದು. ಅವರಿಗೆ ಶೃಂಗೇರಿ ಮಠಕ್ಕೆ ಹೋದದ್ದು ಮತ್ತು 1971 ದೇವರರಸು ಮುಖ್ಯಮಂತ್ರಿ ಆಗಿದ್ದಾಗ ಹಂಪಿಗೆ ಬಂದು ಹಂಪಿನಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಅಂತ ನಾಮಕರಣ ಮಾಡಿದ್ರಲ್ಲ, ಆ ನಾಮಕರಣ ಮಾಡುವ ಗಳಿಗೆಗೂ ಸಾಕ್ಷಿ ಆಗ್ತಾರೆ. ಅವರು ಹಂಪಿಗೆ ಬಂದು ಹೋಗೋದೇ ಅವರ ಕಡೆಯ ದೂರದ ಪ್ರಯಾಣ. ಹಂಪಿ ವಿರೂಪಾಕ್ಷ ಟೆಂಪಲ್ ಮುಂದೆ ಅದನ್ನು ಮಾಡೋದು ಅದೇ ಅವರ ದೂರದ ಪ್ರಯಾಣ. ಮತ್ತು ಶೃಂಗೇರಿಗೆ ಹೋಗ್ಬಿಟ್ಟು ಶೃಂಗೇರಿಯ ಅವರ ಪಾರಂಪರಿಕ ಸ್ವಾಮೀಜಿಗಳ ಮುಂದೆ ಹೇಳ್ಕೊತಾರೆ, ನನಗೆ ಯಾಕೋ
ಬದುಕೋದಕ್ಕೆ ಆಸೆ ಆಗ್ತಾ ಇಲ್ಲ, ನನ್ನ ಸಮಸ್ಯೆಗಳು ಹಿಂಗಿದೆ ಅಂತ ವೈಯಕ್ತಿಕ ಸಮಸ್ಯೆ ಹೇಳ್ಕೊಳ್ತಾರೆ. ಆ ಸಮಸ್ಯೆಗಳನ್ನ ಮೇಲೆ ಮತ್ತು ಅವ್ರ ದೈಹಿಕವಾಗಿ ಬಂದಂಥ ಕೆಲವು ರೋಗಗಳು ಮತ್ತು ಸಾಮಾಜಿಕ ಮತ್ತು ಅಡ್ಮಿನಿಸ್ಟ್ರೇಟಿವ್ ಕಡೆಯಿಂದ ಬಂದಂಥ ಕೆಲವು ಬಾಧೆಗಳು, ಅಡ್ಮಿನಿಸ್ಟ್ರೇಟಿವ್ ಬಾಧೆಗಳು ಮತ್ತು ಮಗ ಮತ್ತು ಅಪ್ಪನ ನಡುವೆ ನಡೆದಂಥ ಜಮೀನು ಮತ್ತು ಬೇರೆ ಬೇರೆದಕ್ಕಾಗಿ ನಡೆದ ವ್ಯಾಜ್ಯಗಳು, ಕೋರ್ಟ್ನ ವ್ಯಾಜ್ಯಗಳು, ಇವೆಲ್ಲಗಳಿಂದ ಅವರು ಮನನೊಂದು ಅವರು ಸಹಜವಾಗಿ ಇದ್ದಂಥ ರೋಗವನ್ನು ಅವರು ಅದು ಉಲ್ಬಣಗೊಂಡು 1974 ಅವರು ನಿಧನರಾಗ್ತಾರೆ. ಅಲ್ಲಿಗೆ ಮೈಸೂರು ಪಟ್ಟದ ಅರಸರ ಯುಗ ಮುಗೀತು, ಮೈಸೂರು ಪಟ್ಟದ ಅರಸರ ಯುಗ ಮುಗೀತು. ಅಲ್ಲಿಂದ ವಂಶ ಪಾರಂಪರಿಕವಾಗಿ ಸ್ವತಂತ್ರ ಭಾರತದಲ್ಲಿ ಒಬ್ಬನ ನೇಮಕ ಮಾಡಿಕೊಂಡು ಅವನೊಬ್ಬ ರಾಜ ವಂಶಸ್ಥ ಅಂತ ಹೇಳ್ಕೊಂಡು ಬರ್ತಾ ಇದ್ದೀವಿ ಹೊರತು ಪಟ್ಟದ ಅರಸ ಇಲ್ಲ. ಅಲ್ಲಿಗೆ ಅಂತ 1399 1947 ಜನಮುಖಿಯಾಗಿ ಕೆಲಸ ಮಾಡಿದ ಸಂಸ್ಥಾನಗಳಲ್ಲಿ ಭಾರತದಲ್ಲಿ ಮೈಸೂರು ಸಂಸ್ಥಾನವು ಒಂದು. ಹಲವಾರು ಏಳು ಬೀಳುಗಳ ನಡುವೆಯೂ ಇದು ತನ್ನ ಪ್ರಾಬಲ್ಯ ಉಳಿಸ್ಕೊ ಬಂತು ಅಂತ ಹೇಳ್ತೀವಿ. ಜಯಚಾಮರಾಜ ಒಡೆಯರ್ ಆಳ್ವಿಕೆ ಮಾಡಿದ್ದು ಕೇವಲ 7 ಆದ್ರೂ ನೆನಪಿಟ್ಕೋಬೇಕಾದ್ದು ಅಪಾರವಾದದ್ದು, ಅಮೂಲ್ಯವಾದದ್ದು. ಅಂಥ ಧೀಮಂತ ವ್ಯಕ್ತಿಯ ಕುರಿತು, ಅವರ ಕಾಲದ ಎಲ್ಲ ಏಳು ಬೀಳುಗಳ ಕುರಿತು ಯಾವೊಬ್ಬ ಚರಿತ್ರೆಕಾರರು, ಯಾವೊಬ್ಬ ಅರಸು ಮನೆತನದವರು, ಯಾವೊಬ್ಬ ಅವರಿಂದ ಅನುಕೂಲ ಪಡ್ಕೊಂಡಂಥ ಬೇರೆ ಬೇರೆ ಥರದ ವ್ಯಕ್ತಿಗಳು ಸಹ ಒಂದೇ ಒಂದು ಪುಸ್ತಕವನ್ನು ಬರೆದಿರಲಿಲ್ಲ. ಜಯಚಾಮರಾಜೇಂದ್ರ ಒಡೆಯ ಕಾಲದ ದಸರಾ, ಜಯಚಾಮರಾಜೇಂದ್ರ ಒಡೆಯ ಕಾಲದ ರಸ್ತೆ, ಜಯಚಾಮರಾಜ ಒಡೆಯ ಕಾಲದ ಟಾಂಗಗಳು ಅಂತ ಬರ್ಕೊಂಡಿದ್ರು ಹೊರತು ಅವರ ಸಮಗ್ರ ಚರಿತ್ರೆ ಇಟ್ಕೊಂಡು, ಅವರ ಕಾಲದ ಸಮಗ್ರ ಚರಿತ್ರೆ ಇಟ್ಕೊಂಡು ಬಂದಂಥ ಕೃತಿ ಇದೊಂದೇ, ಜಯಚಾಮರಾಜೇಂದ್ರ ಒಡೆಯ ಕಾಲದ ಮೈಸೂರು ಸಂಸ್ಥಾನ ಎಂಬ 800 ಪುಟಗಳ ಈ ಕೃತಿ. ನಾನು ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಮಾಡಿ ಆ ಸಂಕಿರಣದ ಮಂಡನದ ಪ್ರಬಂಧಗಳು ಮತ್ತು ನಾವು ಬರೆದ ಲೇಖನ ಸೇರಿಸಿಕೊಂಡು ಇದನ್ನು ಬೆಂಗಳೂರಿನ ಸುಂದರ ಪ್ರಕಾಶನದವರು, ಗೌರಿ ಸುಂದರ ಅಂತ ಹೆಸರು ಕೇಳಿರ್ಬೋದು ನೀವು, ಬಹುದೊಡ್ಡ ಹೆಸರು ಅವ್ರದ್ದು. ಈಗ ನಿಮಗೆ ಬೆಂಗಳೂರಿನಲ್ಲಿ ಅವರ ಹೇಳ್ತೀನಿ ನಿಮ್ಗೆ ಅದನ್ನು, ಈಗ ಅವರ ಶ್ರೀಮತಿಯವರು ಈಗ ಆ ಕೆಲಸ ಮಾಡ್ತಾ ಪುನಃ ಈಗ ರಿಪೀಟ್ ಆಗ್ತಾ ಇದೆ. ನಿಮಗೆ ಪಲ್ಲವಿ, ಎಮ್ ಡಿ ಪಲ್ಲವಿ ಗೊತ್ತಲ್ಲ, ಎಮ್ ಡಿ ಪಲ್ಲವಿ ಅವರು ಚಿಕ್ಕಮ್ಮವರು, ಅವರೆಲ್ಲ ಅಣ್ಣ ತಮ್ಮ ಮತ್ತು ಬಾನಾ ನಮ್ಮ ಸುಂದರ ರಾವ್ ಇದಾರಲ್ಲ ಕಲಾಮಂದಿರ, ಹೌದು ಕಲಾಮಂದಿರ ಸುಬ್ರಾವ್, ಸುಬ್ರಾವ್ ಅವ್ರ ಮಗಳು, ಅವರ ಗಂಡ ನಮ್ಮ ಇವರು ನಮ್ಮ ಗೌರಿ ಸುಂದರ್ ಅಂತ. ಗೌರಿ ಸುಂದರ್ ಇದನ್ನು ಪ್ರಕಟ ಮಾಡಿದ್ದು ಪುಸ್ತಕವನ್ನು. ಅವರು ನಮ್ಮ ಆತ್ಮೀಯರು, ನನಗೆ ನನ್ನ ವೆಲ್ ವಿಶಸ್, ನನಗೊಂಥರ ಅವರು ಹಿರಿಯ ಅಣ್ಣ ಇದ್ದಂಗೆ, ಅವರು ನಮ್ಮ ಚಂದ ಐತಿ ಬಿಡಿ. ಅವರು ಈ ಪುಸ್ತಕವನ್ನು ಪ್ರಕಟ ಮಾಡಿದ್ದು ಗೌರಿ ಪ್ರಕಾಶನದಿಂದ, ಸುಂದರ ಪ್ರಕಾಶನ, ಸುಂದರ ಪ್ರಕಾಶನದಿಂದ, ಗೌರಿ ಸುಂದರ್ ಅಂತ ಸುಂದರ ಪ್ರಕಾಶನ ಅಂತ. ಅಲ್ಲಿಂದ ಹಲವಾರು ಪುಸ್ತಕ ಬಂದಿವೆ, ಈಗ ರೀಪ್ರಿಂಟ್ ಆಗ್ತಾ ಇದೆ, ಈಗ ಇನ್ನೊಂದ್ಸಲ ಆಗ್ತಾ ಇದೆ. 800 ಪುಟಗಳು ವಿತ್ ಮಹಾರಾಜರ ಬಗ್ಗೆ, ಜಯಚಾಮರಾಜೇಂದ್ರ ಒಡೆಯರ್ ಅವರ ಕಡೆಯ ದಿನಗಳು ಬಹಳ ಕಠೋರವಾಗಿದ್ದವು. ಅವರ ಅಂತ್ಯ, ಅವರ ಆರೋಗ್ಯ ಮತ್ತು ಅವರ ಮೇಲೆ ಮಾನಸಿಕ ಹಿಂಸೆಗಳು ಬಹಳ ಪ್ರಬಲವಾಗಿ ಕೆಲಸ ಮಾಡಿದ್ವು. ಅದರಲ್ಲೂ ಕೌಟುಂಬಿಕ ಕಲಹಗಳಂತೂ ಅವೆಲ್ಲವನ್ನು ಮೀರಿಸುವಷ್ಟು ಬೆಳೆದಿತ್ತು. ಅಪ್ಪ ಮತ್ತು ಮಗನ ನಡುವಿನ, ಅಂದರೆ ಹಿಂದೆ ವಂಶಸ್ಥರಾಗಿ ಆಳ್ವಿಕೆ ಮಾಡಿದಂತಹ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರವರ ಅವ್ರಿಗೂ ಇದ್ದಂಥ ಕೆಲವು ಕೌಟುಂಬಿಕ ಕಲಹಗಳು ಅವರಿಗೆ ಬಾಧಕವಾಯಿತು, ಬಾಧಿಸ್ತು, ಅವರಿಗೆ ತಂದೆ ಮಗನಿಗೂ ಬಾಧಿಸ್ತು. ಈ ಎಲ್ಲ ಅಂಶಗಳನ್ನು ಜಯಚಾಮರಾಜನ ಒಡೆಯ ಕಾಲದ ಮೈಸೂರು ಸಂಸ್ಥಾನ ಕೃತಿಯ ಲೇಖನಗಳು ವ್ಯಕ್ತಪಡಿಸ್ತವೆ. ಆಸಕ್ತರು ಓದಬಹುದು.